ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ರಾಶಿ ಮತ್ತು ಲಗ್ನಗಳ ಬಗ್ಗೆ ಮಾತಾಡಿದ್ದೇನೆ ತೋ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಜೊತೆಗೆ ವಾಸ್ತು ಬಗ್ಗೆ ಕೂಡ ಮಾತಾಡ್ತೇನೆ ತೋ ಇವತ್ತಿನ ವಿಶೇಷ ತೋ ನಾವೇನು ಮಾಡೋಣ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನ್ಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ನಾನು ತುಲಾ ರಾಶಿ ತುಲಾ ಲಗ್ನದವರಿಗೆ ಮಾತಾಡಿದೆ ಮದುವೆ ವಿಚಾರ ಮಾತಾಡಿದೆ ವಿಶೇಷ ರೀತಿಯಲ್ಲಿ ಇವತ್ತು ನಾವು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಮದುವೆ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಅಥವಾ ನಾನು ಹೇಳ್ತೀನಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಮದುವೆ ಜೀವನ ತುಂಬ ಸುಲಭ ಅಲ್ಲ ಅಂತ ಉಂಟು ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ರೈಟ್ ಯಾಕಂದರೆ ನೈಸರ್ಗಿಕ ಜನ್ಮಗುಂಡಲಿಯ ಎಂಟನೇ ಮನೆ ಆಯುಷ್ಯ ಸ್ಥಾನ ಾನಕ್ಕಾಗಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಪರಿವರ್ತನೆಯನ್ನು ಕೊಡುವಂಥದ್ದು ಅಂತಹ ಒಂದು ರಾಶಿನೇ ನಿಮಗೆ ಲಗ್ನದಲ್ಲಿರೋದರಿಂದ ಹಿಂದಿನ ಜನ್ಮದೊಂದು ಕರ್ಮ ಅದು ಬಹಳ ಮೇಜರ್ ಆಗಿರ್ತದೆ ಅಂತ ಒಂದು ಇಂಡಿಕೇಶನ್ ಅದು ಮೇಜರಾಗಿತ್ತು ಕರ್ಮ ಮೇಜರಾಗಿ ಉಂಟು ಅಲ್ವಾ ಅದಕ್ಕೋಸ್ಕರ ನೀವು ಈ ಜನ್ಮದಲ್ಲಿ ಬೇರೆಯವರನ್ನು ಪರಿವರ್ತನೆ ಮಾಡುವ ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಈ ಜನ್ಮದಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮಿಂದ ಕ್ರಿಯೇಟ್ ಆಗುತ್ತೆ ನಿಮಗೆ ಕ್ರಿಯೇಟ್ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ನೀವು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡ್ಬೋದು ಯಾರಿಗೆ ಬೇಕಾದ ಅದು ನೀವು ಕಲಿತ ವಿದ್ಯೆಯಿಂದ ಇರ್ಬೋದು ಅಥವಾ ಬೇರೆ ಯಾವುದರಿಂದ ಕೂಡ ನಿಮಗೆ ಹೇಗೆ ಸಾಧ್ಯವೋ ಹಾಗೆ ಬೇರೆಯವರನ್ನು ಪರಿವರ್ತನೆಗೆ ಒಳಪಡಿಸುವಂಥ ಕೆಲಸವನ್ನು ನೀವು ಮಾಡಿದಾಗ ಡೆಫಿನೆಟ್ಲಿ ವೃಷ್ಟಿಕಲ ಜಾತಕ ಏನಿದೆ ಅದು ಮೇಜರ್ ಆದ ಒಂದು ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂದು ಮಾಡಿಯೇ ಮಾಡುತ್ತೆ ರೈಟ್ ಈ ಒಂದು ಅಂದ್ರಿಗಲ ಮದುವೆ ಜೀವನದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುವಂತಹ ವಿಷಯ ಏನಂದರೆ ಅದು ಬಂದು ನಿಮ್ಮ ಹಣಕಾಸು ರೈಟಾ ಹಣಕಾಸು ನಿಮ್ಮ ಹಣಕಾಸು ಬಹಳ ಮೇಜರಾಗಿ ಇಲ್ಲಿ ರಿಸಲ್ಟನ್ನು ಕೊಡುತ್ತೆ ಹಣಕಾಸು ಯಾವಾಗ ನಿಮ್ಮಲ್ಲಿ ಒಳ್ಳೆ ಹಣಕಾಸು ಇದೆ ಪ್ರಾಪರ್ಟಿ ಇದೆ ಅಂದಾಗ ನಿಮ್ಮ ಮದುವೆ ಜೀವನ ಬಹಳ ಚೆನ್ನಾಗಿ ಹೋಗ್ಬೋದು ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಹಣಕಾಸಿನ ಜರೂರತ್ ತುಂಬಾ ಜಾಸ್ತಿ ಇರ್ತದೆ ಅವರು ಹಣಕಾಸಿನ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತಾರೆ ಅಥವಾ ಗಂಡ ಅಥವಾ ಹೆಂಡತಿ ಯಾರಾದರೂ ಒಬ್ಬರು ಹಣಕಾಸಿನ ಬಗ್ಗೆ ಚಿಂತೆ ಮಾಡಿ ಹಾಗಾದರೆ ಯಾವಾಗ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ನೀವು ಸ್ಯಾಟಿಸ್ಫೈಡನ್ನು ಕೊಡ್ತೀರಾ ಅವಾಗೇನಾಗುತ್ತೆ ಲಗ್ನ ಮತ್ತು ರಾಶಿಯವರ ಜಾತ್ ಒಂದು ಮದುವೆ ವಿಚಾರಗಳೇನು ಉಂಟು ಅದು ಬ್ಯಾಲೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಭಾಳ ಚೆನ್ನಾಗಿದೆ ವರ್ಕ್ ಆಗುವಂಥದ್ದು ರೈಟಾ ಓಕೆ ಅರ್ಥ ಇದು ಆನಂತರ ಮದುವೆ ಆಗಿಲ್ಲ ಎನ್ನುವರು ಏನು ಮಾಡಬೇಕಾದೀತು ಆಗಿಲ್ಲ ಎನ್ನುವರು ನಾನು ಹೇಳ್ತೀನಿ ನೀವು ವಿಶೇಷ ರೀತಿಯಲ್ಲಿ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ಬನ್ನಿ ಅಂತ ಎಲ್ಲಾದರೂ ದೂರ ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಬನ್ನಿ ತಿರುಗಾಡಿಕೊಂಡು ತಿರುಗಾಡಿಕೊಂಡು ಬನ್ನಿ ಅದು ಫ್ಯಾಮಿಲಿ ಜೊತೆಗೆ ಹೋಗಿ ಬನ್ನಿ ಆವಾಗ ನಿಮ್ಮ ಮದುವೆ ಫಿಕ್ಸ್ ಆಗುವಂತಹ ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಪ್ರಾಬ್ಲಮ್ ಉಂಟು ಮದುವೆ ಜೀವನದಲ್ಲೆಂದ ಕೂಡ ದಾನ ಧರ್ಮಗಳನ್ನು ನೀವು ಮಾಡಲೇಬೇಕಾದಂಥ ಅನಿವಾರ್ಯತೆ ನಾನು ಹೇಳ್ತೀನಿ ದೂರದ ಟೆಂಪಲ್ಗೆ ಹೋಗಿ ನೀವು ಸಾರಿಯನ್ನು ದಾನ ಮಾಡಿ ಸೀರೆಯನ್ನು ದಾನ ಮಾಡಿ ಬರುವುದರಿಂದ ದೇವಿ ಟೆಂಪಲ್ಗೆ ಅದು ಕೂಡ ದೇವಿ ಟೆಂಪಲ್ಗೆ ಸಾರಿಯನ್ನು ದಾನ ಮಾಡಿ ಬರೋದರಿಂದ ಖಂಡಿತ ವೃಶ್ಚಿಕ ಲಗ್ನದವರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆ ಹಂಡ್ರೆಡ್ ಪರ್ಸೆಂಟ್ ದೂರ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಆಲ್ರೆಡಿ ಇದರ ಬಗ್ಗೆ ಮಾತಾಡಿದ್ದೇನೆ ಮತ್ತೆ ನಿಮಗೆ ಗೊತ್ತಾಯಿತು ಮದುವೆ ಜೀವನ ಹೇಗಪ್ಪ ಬ್ಯಾಲೆನ್ಸ್ ಮಾಡಿ ಮಾಡಿಟ್ಕೊಳ್ಳಿ ನಿಮ್ಮಿಂದ ಸಾಧ್ಯ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ವೃಷ್ಟಿಕ ಲಗ್ನ ಮದುವೆ ಜೀವನ ಒಂಥರ ಅಸ್ತವ್ಯಸ್ತವಾಗಿರ್ತದೆ ಅಲ್ವಾ ಗೊತ್ತಾಗೋದಿಲ್ಲ ಏನು ಅಂತ ಗೊತ್ತಿಲ್ಲಪ್ಪ ಯಾಕೋ ಗೊತ್ತಿಲ್ಲ ಎಲ್ಲೊಂದ್ ಕಡೆ ತುಂಬಾ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಸಮಸ್ಯೆ ಕ್ರಿಯೇಟ್ ಆಗ್ತದೆ ಇದೆ ವೃಷ್ಟಿಕ ಲಗ್ನದ ಮೇಜರ್ ಆಗಿ ಪ್ರಾಬ್ಲಮ್ ಅನುಭವಿಸುವುದೇ ವೃಷ್ಟಿಕ ಲಗ್ನ ವೃಷ್ಟಿಕ ರಾಶಿ ಮೇಜರ್ ಆದ ಪ್ರಾಬ್ಲಮ್ ಅನುಭವಿಸದೆ ಮದುವೆ ಜೀವನ ಮತ್ತೆ ಭೂಮಿ ವಿಚಾರದಲ್ಲಿ ಭೂಮಿ ವಿಚಾರಗಳು ಇವರಿಗೆ ಬಹಳ ಟಫ್ ಆಗಿರ್ತದೆ ಸುಲಭ ರೀತಿಯಲ್ಲಿ ಭೂಮಿಯನ್ನು ಮಾಡ್ಲಿಕ್ಕೆ ಿಡುವುದಿಲ್ಲ ಅಲ್ಲೇನೋ ಕೋರ್ಟ್ ಕಚೇರಿ ಬರ್ಬೋದು ಡಾಕ್ಯುಮೆಂಟ್ ರೀತಿ ಪ್ರಾಬ್ಲಮ್ ಬರ್ಬೋದು ಭೂಮಿ ವಿಚಾರದಲ್ಲಿ ಮೋಸ ಹೋಗ್ಬೋದು ಅಥವಾ ಎಲ್ಲಿ ಮನೆ ಎಲ್ಲಿ ಜಾಗ ತಗೊಂಡಿರ್ತಾರೆ ಅಲ್ಲಿ ಮನೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಏನೇ ಇದ್ರು ಕೂಡ ಇವರಿಗೆ ಮಕ್ಕಳು ಹುಟ್ಟಿದ ನಂತರ ಮದುವೆಯಾಗಿ ಮಕ್ಕಳ ಮಕ್ಕಳಾದ ನಂತರ ಲೈಫಲ್ಲಿ ಒಂದು ಚೇಂಜಸ್ ಬರುತ್ತೆ ಅಥವಾ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಅಂತ ಬರುತ್ತೆ ಮಕ್ಕಳ ವಿಚ್ ಮಕ್ಕಳ ಮುಖಾಂತರ ಇವರು ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ಆ ವೃಷ್ಟಿ ರಾಶಿ ವೃಷ್ಟಿಕಲ್ನದವರು ಮಕ್ಕಳಾದ ನಂತರ ಮಕ್ಕಳ ಕಾರ್ಬಾರ್ನಿಂದಾಗಿ ಅಥವಾ ಮಕ್ಕಳಿಗೆ ಬೇಕಾಗಿ ಇವ್ರು ಜೀವಿಸ್ತಾರೆ ಕೂಡ ಅದರ ಜೊತೆಗೆ ಮಕ್ಕಳ ಒಂದು ಮಕ್ಕಳ ಒಂದು ಕಾರ್ಬಾರ್ನಿಂದ ಇವರು ಕಾಲ ಮೇಲೆ ನಿಂತ್ಕೊಳ್ತಾರೆ ಸ್ವಂತ ಕಾಲ ಮೇಲೆ ಇವ್ರು ನಿಂತ್ಕೊಳ್ತಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಿಂದಾಗಿ ಇವರಿಗೆ ಸಪೋರ್ಟರ್ ಇರೋದರೂ ಮಕ್ಕಳು ಮಾತ್ರ ಬಹಳ ಮಕ್ಕಳು ಸ್ನೇಹಿತರು ಎಲ್ಲರೂ ಇರ್ತಾರೆ ಇವ್ರ ಕಲಿತ ವಿದ್ಯೆ ಕೂಡ ಸಪೋರ್ಟಿವ್ ಆಗಿರ್ತದೆ ಆದರೆ ಮಕ್ಕಳಾದ ನಂತರ ಬಹಳ ವಿಶೇಷವಾದ ಒಂದು ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಇವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿರ್ತದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಇಲ್ಲೇನಾಗುತ್ತೆ ಈ ವೃಷ್ಟಿಕಲ್ ವಿಶೇಷ ಮಾನಸಿಕ ರೀತಿಯಲ್ಲಿ ನೆಮ್ಮದಿನೇ ಇರಲ್ಲ ನೆಮ್ಮದಿಯನ್ನೇ ಕಳ್ಕೊಂಡ್ಬಿಟ್ಟಿವೆ ಯಾಕಂದರೆ ವೃಷ್ಟಿಗೆ ರಾಶಿಗೆ ಚಂದ್ರನಿಂದ ನೀಚ ಫಲ ಅದಕ್ಕೋಸ್ಕರ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಮಾನಸಿಕ ಮಾನಸಿಕ ರೀತಿ ಒತ್ತಡ ಇರ್ತದೆ ಆನಂತರ ಕರ್ಕಟಕ ರಾಶಿ ಅಂತ ಏನು ಇಮೋಷನ್ಸ್ ಬೇಸ್ಡ್ ರಾಶಿ ಅದು ಅದು ಬಂದು ಅದು ಬಂದು ಈ ಜಾತಕಕ್ಕೆ ಬಾಧಾಧಿಪತಿ ಆಗಿರ್ತದೆ ಅಲ್ವಾ ಆ ರಾಶಿನೇ ಬಾದಾ ರಾಶಿ ಹಾಗಾದರೆ ಅಲ್ಲಿ ಬಾಧೆ ಯಾವುದರಲ್ಲಿ ಬರುತ್ತೆ ಮೆಂಟಲ್ ರಿಲೇಟೆಡ್ ಬಾಧೆ ಬರುತ್ತೆ ಯಾವಾಗಲೂ ಇರ್ತೀರಾ ಯಾವಾಗಲೂ ಸಮಸ್ಯೆಯನ್ನು ಅನುಭವಿಸ್ತೀರಾ ಅದರ ಜೊತೆಗೆ ಹೆಚ್ಚಾಗಿ ಕೆಲವೊಮ್ಮೆ ನೀವೇನಾದರೂ ಆ ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ಅಂತಾಗ ಅಲ್ಲಿ ಕೂತ್ಕೊಂಡು ಅಳ್ತಾ ಇರ್ತೀರ ದೇವಸ್ಥಾನದಲ್ಲಿ ಅಳ್ತೀರಾ ಹೋಗಿ ಈ ಪರಿಸ್ಥಿತಿ ನಿಮಗಂತೂ ಕ್ರಿಯೇಟ್ ಅಂತೂ ಆಗುತ್ತೆ ಅದಕ್ಕೆ ನಾನು ಹೇಳ್ತೀನಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಯೋಗ ಮತ್ತು ಮೆಡಿಟೇಷನನ್ನು ಮಾಡಿದಾಗ ಮೇ ಬಿ ಈ ಜಾತಕವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾರು ಬೇಕಾದರೂ ಟ್ರೈ ಮಾಡಿದ್ದನ್ನು ನೋಡಿ ಅಂತ ಹೇಳ್ತೇನೆ ನೋಡೋಣ ವೃಷ್ಟಿಕರೂ ಒಳ್ಳೆ ರಿಸಲ್ಟ್ ಬರುತ್ತಾ ಇಲ್ವ ಅಂತಲ್ವ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಯೋಗ ಈ ಜಾತಕಕ್ಕೆ ಕ್ರಿಯೇಟ್ ಆಗಿರ್ತದೆ ಕೆಲವೊಮ್ಮೆ ಏನಾಗುತ್ತೆ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡಾಗ ಮನೆಯವರು ಅಡ್ಡಕಾಲಾಗಿರ್ತಾರೆ ಯಾಕಂದರೆ ಅವ್ರಿಗೆ ಧರ್ಮ ಬೇಕು ಧಾರ್ಮಿಕತೆ ಬೇಕು ಯಾರು ಕೂಡ ನಮ್ಮ ಮನೆಯಲ್ಲಿ ಪ್ರೀತಿ ಪ್ರೇಮ್ ಮಾಡಿ ಮದುವೆ ಆಗಿಲ್ಲ ನೀನು ಕೂಡ ಆಗಬಾರ್ದು ಅಂತ ಅಡ್ಡಕಾಲ ಆಗ್ತಾರೆ ಇದೊಂದು ವಿಶೇಷ ರೀತಿಯಲ್ಲಿ ಘಟನೆ ಘಟಿಸದೆ ಬಾಕಿ ವಿಚಾರ ಮದುವೆಗೆ ನಾರ್ಮಲ್ ಆಗಿ ಹೋಗೋದಾದರೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸಲ್ಲಿಯೇ ಆ ಗಂಡ ಗಂಡಸಿರ್ಬೋದು ಹೆಣ್ಣು ಮಕ್ಕಳು ಅವರಿಗೆ ಅವ್ರಿಗೆ ಮದುವೆ ಆಗುವಂತಹ ಯೋಗ ಭಾಗ್ಯ ಈ ಜಾತದಲ್ಲಿ ಕ್ರಿಯೇಟ್ ಅಂತೂ ಆಗಿರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಥವಾ ಮದುವೆ ಜೀವನ ಚೆನ್ನಾಗಿಟ್ಕೊಳಕ್ಕೆ ಇನ್ನೇನಪ್ಪ ಮಾಡಬೇಕು ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಸ್ವಲ್ಪ ಈ ಈ ಈಟಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಇರ್ತದೆ ಓಕೆನಾ ತೊ ಅವರಿಗೆ ಒಳ್ಳೊಳ್ಳೆ ಊಟಗಳನ್ನು ಕೊಟ್ಟಾಗ ಕೂಡ ನಿಮ್ಮ ಮದುವೆ ಜೀವನ ಬ್ಯಾಲೆನ್ಸ್ ಆಗೋ ಇಲ್ಲಾಂದರೆ ನಿಮಗೆ ಅದರ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ಬೋದಲ್ಲ ಹಣಕಾಸಿಲ್ಲ ಊಟ ತಿಂಡಿ ಸರಿ ಕೊಡ್ತಾ ಇಲ್ಲ ಊಟ ತಿಂಡಿ ನಿಮ್ಮ ಊಟ ತಿಂಡಿಯನ್ನು ಸರಿಯಾದ ರೀತಿ ಪ್ರಿಪೇರ್ ಮಾಡ್ತಾ ಇಲ್ಲ ಈ ರೀತಿಯಾಗಿ ಕೂಡ ಜಗಳ ಬರುವಂಥ ಒಂದು ಸಿಲ್ಲಿ ಪಾಯಿಂಟಲ್ಲಿ ಜಗಳ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಹಾಂ ಒಂದು ವೇಳೆ ಮದುವೆ ಈಗ ವೃಷ್ಟಿಕ ಲಗ್ನದವರಿಗೆ ಅಥವಾ ವೃಷ್ಟಿಕ ರಾಶಿಯವರಿಗೆ ಮದುವೆ ಆಯಿತು ಸೊ ನೀವೇನಾದರೂ ವಿದೇಶದಲ್ಲಿದ್ದೇರಿ ಯಾರಾದರೂ ಕೂಡ ಅಥವಾ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಅಂದಾಗ ಈ ಜಾತಕ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತಾರೆ ಅದರಲ್ಲಿ ಅಂತ ಸಹ ಸಮಸ್ಯೆಗಳಂತ ಖಂಡಿತ ಇಲ್ಲ ಅಂತ ಹೇಳಿದೆ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ರೈಟ್ ತಾನೆ ಓಕೆನಾ ಗೋತಾಯಿತು ಅಂತ ಇಟ್ಕೊಳ್ತೀನಪ್ಪ ವೃಷ್ಟಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮದುವೆ ಹೇಗಪ್ಪ ಆಗುತ್ತೆ ಗೊತ್ತಾಯ್ತಿಗೆ ಹೇಗಾಗುತ್ತೆ ಮದುವೆ ಯಾವ ರೀತಿ ಅಲ್ಲ ಮದುವೆ ಫಿಕ್ಸ್ ಆಗಿಲ್ಲ ಮದುವೆಯಲ್ಲಿ ಪ್ರಾಬ್ಲಮ್ ಉಂಟು ಏನು ಸಮಸ್ಯೆ ಉಂಟು ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೋದು ತಕ್ಕ ಮಟ್ಟಿಗೆ ಅದರ ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇನ್ನೇನಾದರೂ ಕೂಡ ನಿಮ್ಮ ಹೆಸರೇನಿದೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ನಿಮ್ಮ ಹೆಸರನ್ನು ಯಾವ ಹೆಸರನ್ನ ಇಟ್ಕೊಂಡಿದ್ದೀರಾ ಅಥವಾ ಯಾವ ದಶಾಭುಕ್ತಿ ನಡೆಯೋ ಉಂಟು ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ಆ ನಿಮ್ಮ ಮದುವೆ ಜೀವನ ಹೇಗಿರ್ತದೆ ಅಥವಾ ಯಾವ ರೀತಿಯಲ್ಲಿ ನೀವು ಪ್ರೊಸೀಡ್ ಆಗ್ತೀರಿ ಎಂಬುದನ್ನು ಅದು ತೋರಿಸಿಕೊಳ್ಳಿ ಈಗ ಹೆಣಿಸ್ಕೊಳ್ಳಿ ವೃಷ್ಟಿಕ ಲಗ್ನದ ಜಾತಕ ಅಂತ ಇಟ್ಕೊಳ್ಳೋಣ ಓಕೆ ವೃಷ್ಟಿಕ ಲಗ್ನ ಜಾತಕ ಉಂಟು ಅಂತ ವೃಷ್ಟಿಕ ಲಗ್ನ ವೃಷ್ಟಿಕ ರಾಶಿ ಜಾತಕ ಓಕೆ ನಿಮಗೆ ರಾಹು ದೇಶ ನಡೀತಾ ಉಂಟು ಅಂತ ಇಟ್ಕೊಂಡು ನಾನು ಹೇಳ್ತೀನಿ ನಿಮ್ಮ ಮದುವೆ ಜೀವನ ಮೇ ಬಿ ಸಮಸ್ಯೆ ಇರ್ಬೋದು ಈ ಸಂದರ್ಭದಲ್ಲಿ ರಾಹು ದೇಶ ನಡೀತಾ ಉಂಟು ರಾಹು ಭುಕ್ತಿ ನಡೀತಾ ಉಂಟು ಮೇ ಬಿ ನಿಮ್ಮ ಮದುವೆ ಜೀವನ ನನ್ನ ಲೆಕ್ಕದಲ್ಲಿ ಒಂದು ಈಗ ಒಂದು ಐದು ವರ್ಷದಿಂದ ಯಾರೆಲ್ಲ ಮದುವೆ ಆಗಿದ್ದಾರೆ ಅವರೆಲ್ಲ ಖಂಡಿತ ಮದುವೆ ಜೀವನದಲ್ಲಿ ಸಮಸ್ಯೆ ಅನುಭವಿಸ್ಕೊಂಡೇ ಇರ್ತಾರೆ ರಾಹು ದೇಶ ರಾಹು ಭಕ್ತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಘಟನೆಗಳು ಘಟಿಸ್ತಾನೆ ಹೋಗ್ತವೆ ರೈಟಾ ಸೊ ಈ ಪರಿಸ್ಥಿತಿ ಇನ್ನು ಮದುವೆ ಜೀವನ ರಾಹು ದೇಶ ನಡೆಯುವ ರಾಹು ದಶ ಮತ್ತೆ ರಾಹು ಭಕ್ತಿ ನಡೆಯುವವರಿಗೆ ಅದು ಕೂಡ ವೃಷ್ಟಿಕ ಲಗ್ನ ವೃಷ್ಟಿಕ ರಾಶಿಯವರಿಗೆ ಯಾವಾಗ ಮದುವೆ ಜ್ವಾನ ಸುಸೂತ್ರಕ್ಕೆ ಬರುತ್ತೆ ಇವರಿಗೆ ಇನ್ನೂ ಒಂದು ವರ್ಷಗಳ ಕಾಲ ಕಾಯಬೇಕಾಗುತ್ತೆ ಆನಂತರ ಮದುವೆ ಜ್ವಾನ ಸುಸೂತ್ರ ರೀತಿಯಲ್ಲಿ ನಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇಲ್ಲಾಂದರೆ ಈ ಒಂದು ಕಡಿಮೆ ಅಂದ್ರೆ ಕೂಡ ನಾಲ್ಕು ವರ್ಷದಿಂದ ಮದುವೆ ಜನ ನೋಡಿ ಹೇಗಪ್ಪ ಅದು ವರ್ಕ್ ಆಗ್ತಾ ಉಂಟು ತುಂಬಾನೇ ಪ್ರಾಬ್ಲಮೆಟಿಕ್ ತುಂಬಾನೇ ಇರಿಟೇಷನ್ ಗೊತ್ತಿಲ್ಲ ಏನು ಮಾಡ್ಬೇಕಂತ ಪಾರ್ಟ್ನರ್ ನಿಮ್ಮ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸುವುದಿಲ್ಲ ಅವರ ವಿಷಯನೇ ಬೇರೆ ನಿಮ್ಮ ವಿಷಯನೇ ಬೇರೆ ಯಾರೋ ಬಾಂಬ್ ಇಟ್ಟ ಹಾಗೆ ಎಲ್ಲೊಂದು ಕಡೆ ಯಾರೋ ತೊಂದರೆ ಕ್ರಿಯೇಟ್ ಮಾಡಿದ ಹಾಗೆ ಈ ರೀತಿಯಾಗಿ ನಿಮ್ಮ ಮದುವೆ ಯಜವನ ನಡೀತಾ ಇರ್ತದೆ ಅದು ಕೂಡ ರಾಹು ದಶೆ ರಾಹು ಭಕ್ತಿ ನಡೀತಾ ಇರುವವರಿಗೆ ರೈಟ್ ತಾನೆ ಆನಂತರ ಯಾರಿಗೆ ಗುರು ದಶೆ ಗುರುಭುಕ್ತಿ ನಡೀತೊಂಡು ಅವರಿಗೆಲ್ಲ ಭೂಮಿ ಭೂಮಿ ಮಾಡುವಂಥ ಯೋಗ ಮನೆ ಮಾಡುವಂಥ ಯೋಗ ಗಾಡಿ ತಗೊಳ್ಳುವಂಥ ಯೋಗ ಏನಾದರೂ ಸುಖಕ್ಕೆ ಸಂಬಂಧಪಟ್ಟಂಥ ಸಾಧನಗಳನ್ನು ನಿಮ್ಮ ಬಳಿ ಇರಿಸುವಂಥ ಯೋಗ ಭಾಗ್ಯ ಜಾತಗಳಲ್ಲೆಂದು ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅಂತ ಖಂಡಿತ ಆಗುತ್ತೆ ಅದೇ ರೀತಿ ಯಾರಿಗೆಲ್ಲ ಬುಧ ದಶೆ ಬುಧ ಭುಕ್ತಿ ಉಂಟು ನಮ್ಮ ವೃಶ್ಚಿಕ ರಾಶಿ ವೃಷ್ಟಿಕ ಅವರಿಗೆ ಒಳ್ಳೆ ಪೀರಿಯಡ್ ಈಗ ಆಲ್ರೆಡಿ ನಡೀತಾ ಉಂಟು ಅವರಿಗೆ ಪರವಾಗಿಲ್ಲ ಆದರೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಬಾರಿ ಬಾರಿಗೂ ಸತಾಯಿಸ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಒಡ ಹುಟ್ಟಿದವರು ಸಫರ್ ಆಗ್ಬೋದು ಒಡ ಹುಟ್ಟಿದವರಿಗೆ ಬೇಕಾಗಿ ನೀವು ಕೂಡ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆ್ಯಸ್ ಆನ್ ಅಲ್ವಾ ಈ ರೀತಿಯಾಗಿ ಎಲ್ಲ ದಶಾಭುಕ್ತಿಗಳು ಈಗಿನ ಮಟ್ಟದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಬಟ್ ಪ್ರಿಕಾಷನ್ ತಗೊಳ್ಳಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಮೆಡಿಟೇಷನ್ ಮೆಡಿಟೇಷನ್ ಮತ್ತೆ ನೀವು ಆದಷ್ಟು ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸೊ ಆಗ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವ್ರಿಗೆ ಅದೇನು ಸಮಸ್ಯೆ ಬರಬೇಕು ಎಲ್ಲಿಂದ ತೊಂದರೆ ಬರಬೇಕು ಮೇ ಬಿ ಅದು ಕಂಟ್ರೋಲ್ ಯಾಕಂದರೆ ನಿಮ್ಮ ಮನಸ್ಸನ್ನು ಒಂದು ನೀವು ಕಂಟ್ರೋಲ್ ಮಾಡ್ಕೊಂಡಾಗ ಅಲ್ವಾ ಚಂದ್ರನಿಗೆ ಸಂಬಂಧಪಟ್ಟದ ದೋಷಗಳನ್ನು ನಿವಾರಣೆ ಮಾಡಿಕೊಂಡಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರಬಹುದು ಇನ್ನೂ ಬೇಕಾದ್ರೆ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ರುದ್ರಾಭಿಷೇಕವನ್ನು ಕೊಟ್ಟು ಸ್ವಲ್ಪ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬರುವುದರ ಮುಖಾಂತರ ಕೂಡ ವೃಷ್ಟಿಕ ಲಗ್ನದವರು ಮಾನಸಿಕ ನೆಮ್ಮದಿಯನ್ನು ರೀಸ್ಟೋರ್ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದನ್ನು ಕೂಡ ನೀವು ಮಾಡಿ ನೋಡಬಹುದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ಧನುರಾಶಿ ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಧನುರಾಶಿ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಇವರ ಮದುವೆ ಜೀವನ ಆಕ್ಚುಲಿ ಒಂದಂತೂ ನೆನ್ಪಿಟ್ಕೊಳ್ಳಿ ಧನು ರಾಶಿ ಲಗ್ನದವರಿಗೆ ಸಂಬಂಧಪಟ್ಟಂತೆ ಆ ಮದುವೆ ಜೀವನ ಪರವಾಗಿಲ್ಲ ಬಟ್ ಮದುವೆ ಜೀವನದಲ್ಲಿ ಮೋಸ ಹೋಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಓಕೆನಾ ಕಡೆ ಮೋಸ ಹೋಗ್ತೀರಾ ಅಥವಾ ಕೆಲವೊಮ್ಮೆ ಪ್ರೀತಿ ಪ್ರೇಮ ಆಯಿತು ಅಲ್ಲಿ ಮೋಸ ಆಯಿತು ನಂತರ ಹೋಗಿ ಮದುವೆ ಆಗಬಹುದು ಕೆಲವೊಮ್ಮೆ ಒಂದು ಮದುವೆ ಫಿಕ್ಸ್ ಆಯಿತು ಎಂಗೇಜ್ಮೆಂಟ್ ಕೂಡ ಆಯಿತು ಅಲ್ಲಿ ಏನೋ ಮೋಸ ಆಯಿತು ಅದು ಬಿಟ್ಟು ಹೋಗಿ ಬೇರೆ ಮದುವೆ ಆಗಬಹುದು ಈ ರೀತಿಯಲ್ಲಿ ಅಲ್ವಾ ಧನುರ್ ಲಗ್ನದವರು ಧನುರಾಶಿಯವರು ಇದನ್ನಂತೂ ನೆನಪಿಟ್ಬೋದು ನಿಮ್ಮ ಮದುವೆ ಜೀವನದಲ್ಲಿ ಅದೇನೋ ಒಂದು ಮೋಸ ಇದೆ ಅದೇನೋ ಒಂದು ಪ್ರಾಬ್ಲಮ್ ಇದೆ ಅದೇನೋ ಒಂದು ಸಮಸ್ಯೆ ಇದೆ ಅಲ್ವಾ ಒಂದು ಎಲ್ಲೋ ಒಂದ್ ಕಡೆ ಒಂದು ಫಿಟ್ಟಿಂಗ್ ಅಂತೂ ಇದ್ದೇ ಇರ್ತದೆ ಅಂತ ಒಂದು ಇಂಡಿಕೇಶನ್ ಜಾತಕದಲ್ಲಿ ಇದ್ದೇ ಇರುತ್ತೆ ಸೊ ಇದರ ಬಗ್ಗೆ ಬಹಳ ಗಮನ ಕೊಡಬೇಕಾಗುತ್ತೆ ನಾನು ಹೇಳ್ತೀನಿ ಮದುವೆ ಆಗುದಕ್ಕಿಂತ ಮುಂಚೆ ಏನ್ ಬೇಕಾದರೂ ಆಗಿರ್ಲಿ ಮದುವೆ ಆದ ನಂತರ ಬಹಳ ಶಿಸ್ತಿನಿಂದ ಇರಲಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ಈ ಸಮಸ್ಯೆ ನಿವಾರಣೆ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವೇಳೆ ಮದುವೆನೆ ಆಗಿಲ್ಲ ನೀವೇನ್ ಮಾಡ್ಬೇಕಾಗುತ್ತೆ ನೋಡಿ ನಾನು ಹೇಳ್ತೀನಿ ಆ ಧನು ರಾಶಿ ಧನುರ್ ಲಗ್ನದವರಿಗೆ ನೀವು ಒಂದಷ್ಟು ನಾಲೆಜ್ ಅನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ಒಂದಷ್ಟು ನಾಲೆಜ್ ಅನ್ನ ಬೆಳೆಸ್ಕೊಳ್ಳಿ ಒಂದಷ್ಟು ಬುಕ್ಸ್ ಗಳನ್ನ ಓದಿ ಎಲ್ಲಿಂದ ಬೇಕಾದ್ರೂ ನಾಲೆಜ್ ಅನ್ನು ಹಾಸಿಲ್ ಮಾಡ್ಕೊಳ್ಳಿ ಅದರ ಮುಖಾಂತರ ಏನಾಗುತ್ತೆ ನಿಮ್ಮ ಮದುವೆ ಮದುವೆ ಸೆಟ್ ಆಗುವ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಹಿರಿಯರ ಸೇವೆಯನ್ನು ಮಾಡುದ್ರ ಮುಖಾಂತರ ಅಜ್ಜ ಅಜ್ಜಿ ಅಥವಾ ಹಿರಿಯರು ಗುರು ಹಿರಿಯರು ಅವರ ಸೇವೆಯನ್ನು ಮಾಡೋದ್ರ ಮುಖಾಂತರ ಅಣ್ಣನ ಮಾತನ್ನು ಕೇಳುದ್ರ ಮುಖಾಂತರ ಅಕ್ಕನ ಮಾತನ್ನು ಕೇಳುವುದ್ರ ಮುಖಾಂತರ ಮದುವೆ ಸಟ್ಟಾಗುವಂಥ ಯೋಗ ಭಾಗ್ಯ ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮಗೆ ಅಣ್ಣ ಇದ್ದಾರೆ ಅಕ್ಕ ಇದ್ದಾರೆ ಅಥವಾ ಅವರ ಅವರಿಗೇನೆ ಹೇಳಿ ನೀವು ಮದುವೆಗೆ ಸಂಬಂಧಪಟ್ಟಂತೆ ವರ ಅಥವಾ ವಧುವನ್ನು ಹುಡುಕುವಂತ ಪ್ರಯತ್ನ ಮಾಡಲಿಕ್ಕೆ ಹೇಳಿದಾಗ ಕೂಡ ಬಂದ್ ಮದುವೆ ಬಹಳ ಬೇಗನೆ ಸಟ್ಟಾಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಬಟ್ ನೆಗೆಟಿವ್ ಪಾಯಿಂಟ್ಸ್ ಏನಿರ್ತದೆ ಮದುವೆಯಲ್ಲಿ ಮೋಸ ಅಂತ ಒಂದು ಇಂಡಿಕೇಶನ್ ಉಂಟು ಅದನ್ನ ಬಹಳ ಜಾಗ್ರತೆಯಾಗಿ ನೀವು ಎಲ್ಲೊಂದ್ ಕಡೆ ಅದನ್ನ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಆ ಒಂದು ವೇಳೆ ಅನ್ಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇದೆ ಅಂತ ಇಟ್ಕೊಳ್ಳೋಣ ಅಥವಾ ನಿಮ್ಮ ಸೆವೆಂತ್ ಹೌಸ್ ಮೇಲೆ ಗುರುವಿನ ದೃಷ್ಟಿ ಇದೆ ಅಂತ ಇಟ್ಕೊಳ್ಳೋಣ ಆಗ ಅದೇನು ಸಮಸ್ಯೆ ನಿಮಗೆ ಕಾಡಬೇಕು ಅದೇನು ಸಮಸ್ಯೆ ನಿಮಗೆ ಬರಬೇಕು ಆ ಸಮಸ್ಯೆಗಳು ನಿಮ್ಮನ್ನ ಕಾಡುವುದಿಲ್ಲ ಆ ಸಮಸ್ಯೆಗಳು ನಿಮಗೆ ಬರುವುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಇರ್ತದೆ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಲೈಫ್ ತುಂಬಾನೇ ಚೆನ್ನಾಗಿ ಹೋಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಖಂಡಿತ ಆಗುತ್ತೆ ರೈಟ್ ತಾನೆ ಓಕೆ ಅದೇ ರೀತಿ ನೋಡಿ ಧನುರ್ ಲಗ್ನದವರ ಜೀವನ ಅಂದ್ರೆ ಹೇಗಿರ್ತದೆ ಧನುರ್ ಲಗ್ನ ನೈಸರ್ಗಿಕ ಜನ್ಮಕುಂಡಲಿಯ ಒಂಬತ್ತನೇ ಮನೆ ಅಂದ್ರೆ ಭಾಗ್ಯಸ್ಥಾನ ಲಗ್ನದಲ್ಲಿ ಬಂದಿದೆ ಅಲ್ವಾ ಅದು ಅದು ತೋರಿಸುವಂಥದ್ದು ನಿಮಗೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ತಂದೆಗೆ ಸಂಬಂಧಪಟ್ಟಂತೆ ತಂದೆಗೆ ಸಂಬಂಧಪಟ್ಟಂತೆ ಗುರುಗಳಿಗೆ ಸಂಬಂಧಪಟ್ಟಂತೆ ಹೈಯರ್ ಗೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ಗೆ ಸಂಬಂಧಪಟ್ಟಂತೆ ಅದು ವಿಶೇಷ ರೀತಿಯ ಕೆಲಸ ಮಾಡುತ್ತದೆ ಒಂದು ಧರ್ಮವನ್ನು ಫಾಲೋ ಮಾಡಿದ ಮುಖಾಂತರ ನೀವು ಒಂದು ಒಳ್ಳೆ ಲೈಫ್ ಅನ್ನು ಕಟ್ಟಿಕೊಳ್ಳುವಂತಹ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ ತಂದೆಯನ್ನು ಫಾಲೋ ಮಾಡಿ ಗುರುಗಳನ್ನು ಫಾಲೋ ಮಾಡಿ ಹೈಯರ್ ಎಜುಕೇಶನ್ ಮಾಡಿ ಡಬಲ್ ಡಿಗ್ರಿ ಪಡೀಲಿಕ್ಕೆ ಪ್ರಯತ್ನ ಮಾಡಿ ವಿದೇಶ ಪ್ರಯಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಧರ್ಮದಲ್ಲಿ ನಡೀರಿ ಧಾರ್ಮಿಕತೆಯಲ್ಲಿ ನಡೆಯಿರಿ ಒಂದು ಗುರಿಯನ್ನು ಇಟ್ಕೊಳ್ಳಿ ಅಲ್ವಾ ನನಗೆ ಒಂದು ಎರಡು ವರ್ಷದಲ್ಲಿ ಇಂಥದ್ದನ್ನು ಸಾಧನೆ ಮಾಡಬೇಕು ಮೂರು ವರ್ಷದಲ್ಲಿ ಇಂಥದ್ದನ್ನು ಸಾಧನೆ ಮಾಡಬೇಕು ಅದೇ ರೀತಿ ಆ ಗುರುವಿನ ಅಡ್ವೈಸ್ ಪಡ್ಕೊಳ್ಳಿ ಆವಾಗ ಏನಾಗುತ್ತೆ ಧನುರ್ ಲಗ್ನದವ್ರಿಗೆ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅವರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅರ್ಥ ಮಾಡ್ಕೊ ಯಾಕಂದ್ರೆ ಅದು ಯುದ್ಧದ ರಾಶಿ ನೀವು ಯುದ್ಧ ಭೂಮಿಯಲ್ಲಿ ನಿಂತಿರ್ತೀರಾ ಪ್ರತಿಯೊಂದು ಹಂತದಲ್ಲಿ ಕೂಡ ಯುದ್ಧ ಮಾಡಬೇಕು ಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಪ್ರತಿಯೊಂದು ಘಟನೆಗಳನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಬರಬಹುದು ಸೊ ಇದನ್ನು ಅರ್ಥ ಮಾಡಿಕೊಂಡಾಗ ಲೈಫ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಗೊತ್ತಾಯ್ತು ಗೊತ್ತಾಯಿತು ಇಟ್ಕೊಳ್ತೀನಪ್ಪ ರೈಟ್ ಓಕೆ ಅದರ ಜೊತೆಗೆ ಧನುರ್ ಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಮತ್ತು ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಸ್ವಲ್ಪ ಟಫ್ ಆಗಿರ್ತದೆ ಸ್ವಲ್ಪ ತೊಂದರೆ ಆಗಿರ್ತದೆ ಅಲ್ಲಿ ಸ್ವಲ್ಪ ಎಥಿಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಬಹಳ ಧರ್ಮವನ್ನು ಫಾಲೋ ಮಾಡಬೇಕಾಗುತ್ತೆ ಯಾವುದೇ ಕಾರಣ ಕೂಡ ರಾಹುನ್ ಆಟ್ರಿಬ್ಯೂಟ್ಸನ್ನು ಫಾಲೋ ಮಾಡುವ ಇಲ್ಲ ಅಂದರೆ ಮೋಸ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಯಾರಿಗೂ ಸಮಸ್ಯೆ ಕ್ರಿಯೇಟ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಿದಾಗ ಖಂಡಿತ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ ನಿಮಗೆ ಧನುರ್ಲಸಿ ಧನುರ್ ಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಒಳ್ಳೆ ಕೆಲಸ ಅಂತೂ ಸಿಗುತ್ತೆ ಅದರಲ್ಲಿ ನೀವು ಅದೃಷ್ಟವಂತರಾಗಿರ್ತೀರ ಒಳ್ಳೆ ಕೆಲಸ ಸಿಗುತ್ತೆ ಕನ್ಫರ್ಟ್ ಆದ ಕೆಲಸ ಸಿಗುತ್ತೆ ಕಷ್ಟಪಟ್ಟು ಕೆಲಸ ಸಿಗುತ್ತೆ ಬಟ್ ಕನ್ಫರ್ಟ್ ಆದ ಕೆಲಸ ಸಿಗುತ್ತೆ ಪರವಾಗಿಲ್ಲ ಅದರಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ನಿಮ್ಮ ಕೆಲಸ ಯಾವಾಗಲೂ ಒಂದು ಒಳ್ಳೆಯ ರೂಟಲ್ಲೇ ಇರ್ತದೆ ಬಟ್ ಕೆಲವೊಮ್ಮೆ ಏನಾಗಿದೆ ನಿಮಗೆ ಒಂದು ತರ್ಟಿ ಬಂತು ಹೇಳಿ ತರ್ಟಿ ಬಂದ ನಂತರ ನೀವು ಕೆಲಸ ಬಿಡ್ತೀರ ಅಂತ ಉಂಟು ತರ್ಟಿ ಬಂದ ತರ್ಟಿ ತರ್ಟಿ ಒನ್ ಬಂದಾಗ ನೀವು ಕೆಲಸ ಬಿಡ್ತೀರಿ ಬೇರೆ ಕೆಲಸಕ್ಕೆ ಹೋಗ್ತೀರಿ ನಿಮ್ಮ ಫೀಲ್ಡ್ ಚೇಂಜ್ ಮಾಡ್ಕೊಳ್ತೀರಿ ಕೆಲವೊಂದು ಬಾರಿ ಇದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಯಾವಾಗ ಧನು ರಾಶಿಗೆ ಸಂಬಂಧಪಟ್ಟಂತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ತುಂಬಾ ಚೆನ್ನಾಗಿರ್ತದೆ ತಾಯಿ ಜೊತೆಗೆ ನಿಮ್ಮ ಸಂಬಂಧ ಬಹಳ ಚೆನ್ನಾಗಿರಬೇಕಾಗುತ್ತೆ ತಾಯಿಗೆ ಬಾರಿ ಬಾರಿ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ತಾಯಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ತಾಯಿಗೆ ಟ್ರೀಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಸೊ ಇದನ್ನು ನೀವು ಫಾಲೋ ಮಾಡಲೇಬೇಕಾಗಿದೆ ನೋಡಿ ಇಲ್ಲಿ ಏನಾಗುತ್ತೆ ನಿಮಗೆ ಬಹಳ ಆಶೀರ್ವಾದ ಬೇಕು ತಾಯಿಯಿಂದಾಗ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸಿ ತಾಯಿಗೆ ತಾಯಿಗೆ ವಿಶೇಷ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಿ ಅವರಿಗೆ ಏನು ಅಗತ್ಯ ತೊಂದು ಅದನ್ನು ತಂದುಕೊಡಿ ಅವರನ್ನು ಖುಷಿಯಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಆವಾಗ ನೋಡಿ ಧನುರಾಶಿಗೆ ಸಂಬಂಧಪಟ್ಟಂತೆ ಸುಖದಲ್ಲಿ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ಭೂಮಿ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ಅಥವಾ ನೀವು ಮನೆ ಮಾಡಬೇಕಾದಂತಹ ಒಂದು ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳೇನುಂಟು ಆಟೋಮೆಟಿಕ್ಲಿ ಸಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಧನು ಲಗ್ನದರಿಗೆ ಅರ್ಥ ಆಯ್ತು ಈಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಉಂಟು ನೀವೇನು ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ಹಿರಿಯರ ಸೇವೆಯನ್ನು ಮಾಡೋದ್ರ ಮುಖಾಂತರ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಖಂಡಿತ ಅದನ್ನು ಫಾಲೋ ಮಾಡಬೇಕು ತಂದೆಯನ್ನು ಸಾರಿ ನೀವು ಅಕ್ಕನನ್ನು ಫಾಲೋ ಮಾಡಿ ಅಣ್ಣನನ್ನು ಫಾಲೋ ಮಾಡಿ ಅಜ್ಜ ಅಜ್ಜಿಯನ್ನು ಫಾಲೋ ಮಾಡಿ ಅವರ ಮಾತನ್ನು ಕೇಳಿಸ್ಕೊಳ್ಳಿ ಅಥವಾ ಹಿರಿಯರಿಗೆ ಸಂಬಂಧಪಟ್ಟಂತೆ ಸೇವೆ ಮಾಡಿ ಅಥವಾ ಏನೂ ಆಗಿಲ್ಲ ಅಂದಾಗ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದನ್ನ ಅನಾಥಾಶ್ರಮಕ್ಕೆ ಅಥವಾ ಆದರೂ ಕೂಡ ಯಾರಿಗೆ ನೀಡಿ ಪೀಪಲ್ಸ್ ಇದ್ದಾರೆ ಅವರಿಗೆ ಹೋಗಿ ದಾನ ಮಾಡಿ ತಿಂಗಳಿಗೊಮ್ಮೆ ಮಾಡಿ ಆರು ತಿಂಗಳಿಗೆ ಒಮ್ಮೆ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಕೊಡಿದೆ ಆವಾಗ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬಂದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮಗೆ ಯಾರು ಪಾರ್ಟ್ನರ್ ಬಂದಿರ್ತಾರೆ ಅವರು ಶೀಘ್ರ ಕೋಪಿಗಳಾಗಿರ್ಬೋದು ಶೀಘ್ರ ರೀತಿಯಲ್ಲಿ ಮುನಿಸಿಕೊಳ್ಳುವ ಆಗಿರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಡುವೆಲ್ ಮೆಂಟಾಲಿಟಿ ಎರಡು ಮೆಂಟಾಲಿಟಿ ಒಮ್ಮೆ ಒಂದು ಮಾತಾಡ್ತಾರೆ ಮತ್ತೊಮ್ಮೆ ಬೇರೆಯೇ ಮಾತಾಡ್ತಾರೆ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಬಾರಿ ಬಾರಿಗೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಬಟ್ ಅವರ ಅವ್ರಿಗೆ ನೋಡಿ ಅವ್ರಿಗೇನಾಗುತ್ತೆ ಈಗ ನಿಮ್ಮ ಪಾರ್ಟ್ನರ್ ಯಾರು ಅವ್ರಿಗೆ ಸ್ವಲ್ಪ ತಿರುಗಾಡುವಂಥದ್ದು ಹೊರಗೆ ಹೋಗುವಂಥದ್ದು ಎಲ್ಲಾದರೂ ಎಲ್ಲಾದರೂ ಸುತ್ತಾಡಿಕೊಂಡು ಬರುವಂಥದ್ದು ಪ್ರಯಾಣ ಮಾಡುವಂಥ ಶಾಕಿಂಗ್ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತು ಕೆಲವೊಮ್ಮೆ ವಿಪರೀತ ರೀತಿಲಿ ಓದುವಂಥದ್ದು ನಾಲೆಜನ್ನು ಬೆಳೆಸ್ಕೊಳ್ಳುವಂಥದ್ದು ಅಂಥ ಚಟ ಕೂಡ ನಿಮ್ಮ ಪಾರ್ಟ್ನರಿಗೆ ಬರ್ಬೋದು ಅದಕ್ಕೆ ಬೇಕಾಗಿ ಕೂಡ ನೀವು ಸಪೋರ್ಟ್ ಮಾಡಿದಾಗ ಅದು ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಕೊಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ರೈಟ್ ತಾನೇ ಓಕೆ ಇದು ಧನುರ್ಲಗ್ನದವರ ಒಂದು ವಿಚಾರ ಅಂತ ಹೇಳ್ತೇನೆ ಅಲ್ವ ಧನುರ್ಲಗ್ನದ ಲೈಫ್ ಚೆನ್ನಾಗಿರಬೇಕು ನಾನು ಹೇಳ್ತೀನಿ ಡಬಲ್ ಡಿಗ್ರಿ ಮಾಡಿ ತಂದೆಗೆ ಮರ್ಯಾದೆಯನ್ನು ಕೊಡಿ ಗುರುಗಳ ಜೊತೆಗಿರಿ ಎಥಿಕ್ಸನ್ನು ಫಾಲೋ ಮಾಡಿ ನಿಮ್ಮ ಧಾರ್ಮಿಕತೆ ಧರ್ಮವನ್ನು ಫಾಲೋ ಮಾಡಿ ಧಾರ್ಮಿಕತೆಯನ್ನು ಫಾಲೋ ಮಾಡಿ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯ ಬಹಳ ಮೇಜರಾದ ಒಂದು ಇಂಪ್ಯಾಕ್ಟನ್ನು ಕೊಡುತ್ತೆ ನಿಮ್ಮ ಲೈಫಲ್ಲಿ ಅದಕ್ಕೋಸ್ಕರ ತಾಯಿಯ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತಾಯಿ ಯಾವತ್ತಿದ್ರೂ ತಾಯಿನೇ ಏನೆಲ್ಲ ಅಗತ್ಯತೆ ಉಂಟು ಅಗತ್ಯಗಳನ್ನು ಪೂರೈಸಿ ಅಂತ ಹೇಳ್ತಾನೆ ಜೊತೆಗೆ ಮೆಡಿಸಿನ್ ಅನ್ನ ಏನು ಕೊಡಲಿಕ್ಕೆ ಅವರಿಗೆ ಅದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿಯ ರಿಸಲ್ಟನ್ನು ನೀವು ಅನುಭವಿಸ್ತೀರ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸ್ತೀರ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರೋಕೆ ಶುರುವಾಗುತ್ತೆ ಚೆನ್ನಾಗಿ ಚೆನ್ನಾಗಿದೆ ವರ್ಕ್ ಆಗುತ್ತೆ ರೈಟ್ ತಾನೆ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅದರ ನೋಡಿ ತಾಯಿ ಆರೋಗ್ಯ ಸಮಸ್ಯೆ ಇರ್ತದೆ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರ ಕೆಲವೊಮ್ಮೆ ಮದುವೆ ಜೀವನ ಕೂಡ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಒಂದು ವಿಚಾರ ಉಂಟು ರೈಟ್ ತಾನೇ ಆನಂದ್ರೆ ಮೂವತ್ತೊಂದು ಮೂವತ್ತು ಮೂವತ್ತೊಂದರ ಏಜ್ ಸಿರೀಸಲ್ಲಿ ಕೆಲಸ ಬಿಡುವಂಥದ್ದು ನಿಮ್ಮ ಒಂದು ನಿಮ್ಮ ಒಂದು ಕೆಲಸದ ಒಂದು ಟಾರ್ಗೆಟನ್ನೇ ಚೇಂಜ್ ಮಾಡುವಂಥದ್ದು ಬೇರೆಯೇ ಫೀಲ್ಡಲ್ಲಿ ಹೋಗುವಂಥದ್ದು ಇದೆಲ್ಲ ಖಂಡಿತ ಇದ್ದೇ ಇರ್ತದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅನುಭವಿಸ್ತೀರಾ ಎಲ್ಲೋ ಒಂದು ಕಡೆ ಮೋಸ ಕೂಡ ಫೀಮೇಲ್ ಜಾತಕ ಆದಾಗ ಗಂಡನ ಮನೆಯವರ ಕಡೆಯಿಂದಲೇ ನೀವು ಸಮಸ್ಯೆಯನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಪ್ರತಾಣರಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅದನ್ನು ಅರ್ಥ ಮಾಡಿಕೊಳ್ಳಿ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ಬೋದು ಪರವಾಗಿಲ್ಲ ತುಂಬ ಒಳ್ಳೆ ರಿಸಲ್ಟನ್ನು ಆಗುತ್ತೆ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಬಾರಿ ಬಾರಿಗೂ ಕಾಡ್ಬೋದು ಹೆಲ್ತಲ್ಲಿ ತುಂಬ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ನಿಮ್ಮ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಧರ್ಮಲನ್ನ ಜಾತಕ ಪರವಾಗಿಲ್ಲ ಮ್ಯಾನೇಜೇಬಲ್ ಎಲ್ಲವೂ ಕೂಡ ಅಲ್ವಾ ಬಟ್ ನಾನು ಹೇಳಿದ ಕೆಲವು ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿದಾಗ ಬಹಳ ಈಸಿಯಾಗಿ ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳ ನಿವಾರಣೆ ಮಾಡ್ಬೋದು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸಲ್ಲಿ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಹಿರಿಯರ ಪ್ರಾಪರ್ಟಿ ಬರುವಂಥ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ಬಟ್ ನಾನು ಹೇಳ್ತೀನಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸಲ್ಲಿ ಯಾವುದೇ ಕಾರಣಕ್ಕೂ ಮನೆ ಮಾಡುವಂಥದ್ದು ವಾಹನ ತಗೊಳ್ಳುವಂಥದ್ದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಇಪ್ಪತ್ತೇಳು ಇಪ್ಪತ್ತೆಂಟು ಕಳೆದ ನಂತರ ಪರವಾಗಿಲ್ಲ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಮಾಡಿದಾಗ ಮೇ ಬಿ ಅಚಾನಕ್ಕಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಮನೆ ಭೂಮಿ ವಿಚಾರದಲ್ಲಿ ಒಡ ಹುಟ್ಟಿದವರ ಜೊತೆಗೆ ಜಾಸ್ತಿನೇ ಮನಸ್ಸಾಪ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನಂತೂ ಖಂಡಿತ ಮಾಡ್ಬೋದು ಓಕೆನಾ ಈಗ ಹಾಗಾದರೆ ಧನು ಲಗ್ನದವರಿಗೆ ಮದುವೆ ಜೀವನದಲ್ಲಿ ಗೆಲ್ಲಕ್ಕೆ ಬೇಕು ಏನೆಲ್ಲ ಬೇಕು ತಕ್ಕ ಮಟ್ಟಿಗೆ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಮದುವೆನೇ ಆಗಿಲ್ಲ ಅಂದಾಗ ಗುರು ಹಿರಿಯರ ಸೇವೆಯನ್ನು ಮಾಡಲೇಬೇಕಾದಂಥ ಉಂಟು ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದನ್ನು ಹಿರಿಯರಿಗೆ ದಾನ ಮಾಡೋದ್ರ ಮುಖಾಂತರ ಅನಾಥಾಶ್ರಮಕ್ಕೆ ದಾನ ಮಾಡೋದ್ರ ಮುಖಾಂತರ ನೀಡಿ ಪೀಪಲ್ಸ್ಗೆ ದಾನ ಮಾಡೋದ್ರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸಿ ರೈಟ್ ತಾನೆ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ ಮಕರ ಲಗ್ನದವರಿಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧ ರೈಟ್ ತಾನೆ ಮಕರ ಲಗ್ನದವರಿಗೆ ನೋಡಿ ಇದು ಮೊದಲೇ ನೈಸರ್ಗಿಕ ಜನ್ಮಕುಂಡಲಿಯ ಹತ್ತನೇ ಮನೆ ಲಗ್ನದಲ್ಲಿ ಬಂದಿದೆ ಅಲ್ವಾ ಅದು ಆ ಮುಂದೆ ಮನೆ ಏನುಂಟು ಮೇ ಅದು ನಿಮ್ಮ ಮಕರ ರಾಶಿ ಮಕರ ಲಗ್ನ ಆ ಮನೆಯನ್ನುಂಟು ಅದು ವಿಶೇಷ ರೀತಿ ಅದು ಸೂರ್ಯ ಮತ್ತು ಕುಜನ ದಿಗ್ಬಲಿ ರಾಶಿ ಅದು ಬಹಳ ವಿಶೇಷವಾಗಿರುವಂಥದ್ದು ಸೂರ್ಯ ಮತ್ತು ಕುಜನ ದಿಗ್ಬಲಿ ರಾಶಿ ಕುಜನ ಉಚ್ಚ ರಾಶಿ ಅದು ರೈಟ್ ತಾನೇ ಉಚ್ಚ ರಾಶಿ ಕುಜ ಮಕರ ರಾಶಿಯಲ್ಲಿ ಬಿಡ್ತಾನೆ ಅಲ್ವಾ ಅದರ ಜೊತೆಗೆ ಅದು ಶನಿಯ ರಾಶಿ ನೋಡಿ ಎಷ್ಟೆಲ್ಲ ಪ್ಲಾನೆಟ್ಸಲ್ಲಿ ಬಂದು ಸೇರಿಕೊಳ್ತವೆ ನೋಡಿ ಅಲ್ಲಿ ಶನಿಗೆ ತನ್ನ ಸ್ವಂತ ರಾಶಿ ಕುಜನಿಗೆ ಉಚ್ಚ ರಾಶಿ ಮತ್ತು ದಿಗ್ಬಲಿ ರಾಶಿ ಆನಂತರ ಸೂರ್ಯನಿಗೆ ದಿಗ್ಬಲಿ ರಾಶಿ ಆನಂತರ ಗುರುವಿಗೆ ನೀಚ ರಾಶಿ ರೈಟ್ ತನ್ನ ಇಷ್ಟೆಲ್ಲ ಉಂಟಾದ್ರೆ ಅದಕ್ಕೋಸ್ಕರ ಈ ರಾಶಿ ಅಂತೇನುಂಟು ಅಥವಾ ಈ ಲಗ್ನ ಅಂತ ಏನುಂಟು ಬಹಳ ಸ್ಟ್ರಗಲನ್ನು ಅನುಭವಿಸುವಂಥದ್ದು ಬಹಳ ಸ್ಟ್ರಗಲನ್ನು ಅನುಭವಿಸಬೇಕಾಗುತ್ತೆ ಬಹಳ ಬಹಳ ಲೈಫಲ್ಲಿ ನಿಮಗೆ ಒತ್ತಡಗಳು ಜಾಸ್ತಿನೇ ಇರ್ತವೆ ಹೇಳಿಕೊಳ್ಳಲಿಕ್ಕೆ ಆಗದಂಥ ಸಮಸ್ಯೆಗಳಿಂದ ನೀವು ಬಳಲ್ತೀರಂಥ ಒಂದು ಇಂಡಿಕೇಶನ್ಸ್ ಖಂಡಿತ ಇರ್ತದೆ ಅಲ್ವಾ ಮಕರ ಮತ್ತು ಕುಂಭಲಗ್ನದ ಬಗ್ಗೆ ನೋಡಬೇಡ ನಂತರ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಸೊ ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಇದು ಒಂಥರ ಬಹಳ ಸ್ಟ್ರಗಲನ್ನು ಎದುರಿಸುವಂಥ ಜಾತಕ ತುಂಬ ಸ್ಟ್ರಗಲ್ ಆಗಿರ್ತದೆ ಲೈಫಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗದಂತಹ ಕೆಲವು ಸಮಸ್ಯೆಗಳನ್ನು ಆಲ್ರೆಡಿ ಎದುರಿಸ್ಕೊಂಡು ಬಂದಿರ್ತಾರೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರಿಸಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿ ಅನುಭವಿಸಿರ್ತಾರೆ ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ ದೈಹಿಕ ರೀತಿಯಲ್ಲಿ ಶ್ರಮ ವಹಿಸಬೇಕಾದಂತಹ ಈ ಜಾತಕಕ್ಕೆ ಖಂಡಿತ ಉಂಟು ಅಂತ ಹೇಳ್ತೇನೆ ಸುಲಭ ಅಂತೂ ಖಂಡಿತ ಅಲ್ಲ ಬಟ್ ಯಾವಾಗ ರಿಸಲ್ಟ್ ಸಿಗುತ್ತೆ ಮೂವತ್ತೈದನೇ ವಯಸ್ಸಿನ ನಂತರ ಮೂವತ್ತೈದರ ನಂತರ ಮೆಲ್ಲ ಧೀರೆ ಧೀರೆ ಮೆಲ್ಲ ಮೆಲ್ಲ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಲವತ್ತೆರಡರ ನಂತರ ಈ ಜಾತಕ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದರಲ್ಲೂ ನೋಡ್ಕೊಳ್ಬೇಕು ಜಾತಕ ಏನೆಲ್ಲ ಕಾಂಬಿನೇಷನ್ಸ್ ಇದೆ ಅಲ್ವಾ ಅದು ಬ್ಯಾಡ್ ಕಾಂಬಿನೇಷನ್ಸ್ ಇದ್ದಾಗ ಮೇ ಬಿ ಮತ್ತೆ ಕೂಡ ಸ್ಟ್ರಗಲ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹೀಗೆ ಲಗ್ನದಲ್ಲಿ ಕುಜ ಮತ್ತೆ ರಾಹುವಿನ ಸಂಯೋಗ ಬಂತು ಅಂತ ಇಟ್ಕೊಳ್ಳೋಣ ಮಕರ ಲಗ್ನ ಜಾತಕಕ್ಕೆ ಅಥವಾ ಮಕರ ಲಗ್ನ ಅಥವಾ ಮಕರ ರಾಶಿ ಜಾತಕಕ್ಕೆ ಕುಜ ಮತ್ತು ರಾಹುವಿನ ಸಂಯೋಗ ಬಂದ್ಬಿಡ್ತು ಅಂದಾಗ ಮೇ ಬಿ ದೊಡ್ಡ ಮಟ್ಟಿಗೆ ಸಮಸ್ಯೆನೇ ಕ್ರಿಯೇಟ್ ಆಗ್ಬೋದು ಯಾವತ್ತು ನೋಡಿ ಇವರ ಇವರ ಕೋಪನೇ ಇವರನ್ನ ಕೆಳಗೆ ಹಾಕ್ಲಿಕ್ಕೆ ನೋಡುತ್ತೆ ಇವರಿಗೆ ಬರುವಂತ ಸಿಟ್ಟು ಏನು ಅದು ಇವರನ್ನ ಹಾಕುತ್ತೆ ಇವರಿಗೆ ಪ್ರಾಬ್ಲಮ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಈ ಸಮಸ್ಯೆಯನ್ನು ಇವರು ಎದುರಿಸ್ತಾರೆ ಇಂಡಿಗೆ ಅದಕ್ಕೆ ಜಾತಕದಲ್ಲಿ ಕಾಂಬಿನೇಷನ್ ನಾವು ಯಾವುದೇ ಕಾರಣಕ್ಕೂ ಪ್ರಿಡಿಕ್ಷನ್ ಅಂತೂ ಮಾಡುವ ಹಾಗಿಲ್ಲ ಈಗ ಅನ್ಸ್ಕೊಳ್ಳಿ ಆ ಜಾತಕದಲ್ಲಿ ಈಗ ಮಕರ ರಾಶಿ ಮಕರ ಲಗ್ನ ಜಾತಕ ಯಾರಿಗದು ಶನಿ ದಶೆ ಶನಿಭುಕ್ತಿ ನಡೀತಾ ಉಂಟು ಈ ಸಮಯದಲ್ಲಿ ಅಂತ ಇಟ್ಕೊಂಡ್ನ ಒಳ್ಳೆ ಅನ್ನು ಅನುಭವಿಸಿರ್ತಾರೆ ಪರವಾಗಿಲ್ಲ ತುಂಬ ಒಳ್ಳೆ ಪೀರಿಯಡ್ ಅನ್ನು ಅನುಭವಿಸಿರ್ತಾರೆ ಎಲ್ಲ ರೀತಿಯಲ್ಲೂ ಒಂದು ಪ್ರಾಸ್ಪರಿಟಿ ಇವ್ರ ಪಾಲಿಗೆ ಬಂದಿರುತ್ತದೆ ಟ್ರಾವೆಲಿಂಗ್ ಮಾಡುವಂಥ ಒಂದು ಯೋಗ ಭಾಗ್ಯ ದೂರ ಟ್ರಾವೆಲಿಂಗ್ ಮಾಡೋದು ಯೋಗ ಭಾಗ್ಯ ಇವ್ರ ಪಾಲಿಗೆ ಕ್ರಿಯೇಟ್ ಆಗಿರ್ತದೆ ಆಲ್ರೆಡಿ ತುಂಬ ಒಳ್ಳೆ ಪೀರಿಯಡನ್ನು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಯಾರಿಗೆಲ್ಲ ಶನಿ ದಶೆ ಶಿಭುಕ್ತಿ ನಡೀತಾ ಉಂಟು ಮಕರ ಲಗ್ನ ರಾಶಿ ಅವರ ಜಾತಕಕ್ಕೆ ರೈಟ್ ಅದೇ ರೀತಿ ಯಾರಿಗೆಲ್ಲ ಗುರುದಶೆ ಭುಕ್ತಿ ನಡೀತಾ ಉಂಟು ಅವರಿಗೆ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ಕೆಲವು ಕರ್ಮ ಅವರನ್ನು ಹಿಂಬಾಲಿಸ್ತಾ ಇರ್ತದೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಬರ್ಬೋದು ಬಟ್ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದ ಅದು ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗ್ತಾರೆ ಅಥವಾ ಯಾವುದಾದ್ರೂ ಹುಡುಗಿಯ ಜಾಲದಲ್ಲಿ ಬಿದ್ದು ಮೋಸ ಹೋಗ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಬಿದ್ದು ಮೋಸ ಹೋಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಯಾರಿಗೆಲ್ಲ ಗುರು ಗುರುಭುಕ್ತಿ ನಡೀತಾ ಉಂಟು ಅವರೆಲ್ಲ ಬಹಳ ಜಾಗೃತರಾಗಿರಬೇಕಾಗುತ್ತೆ ಅನ್ಯಥ ನಿಮಗೆ ಮೋಸ ಹೋಗುವುದರಲ್ಲಿ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಈಗ ಏಪ್ರಿಲ್ನ ಒಳಗಡೆ ಘಟನೆ ಘಟಿಸುತ್ತೆ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಆನಂತರ ಯಾರಿಗೆಲ್ಲ ಚಂದ್ರ ಭುಕ್ತಿ ಚಂದ್ರದಶೆ ಚಂದ್ರಭುಕ್ತಿ ನಡೀತಾಂಟು ಚಂದ್ರ ಚಂದ್ರಭುಕ್ತಿ ಇದು ಕೂಡ ತುಂಬಾ ಮೆಂಟಲ್ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ತುಂಬಾ ಸುಲಭ ಅಲ್ಲ ಯಾಕೋ ಗೊತ್ತಿಲ್ಲ ಚಂದ್ರದೇಶ ಚಂದ್ರಭುಕ್ತಿ ಯಾರಿಗೆ ನಡೀತಾ ಉಂಟು ಅವರು ಈ ಸಂದರ್ಭದಲ್ಲಿ ಮಕರ ರಾಶಿ ಮಕರ ಈ ಸಂದರ್ಭದಲ್ಲಿ ಡೆಫಿನೆಟ್ ಆಗಿ ಅವರು ಒಂದು ಭೂಮಿ ವಿಚಾರ ಮನೆ ವಿಚಾರ ಸಾಲದ ವಿಚಾರದಲ್ಲಿ ಬಹಳಷ್ಟು ಚಿಂತೆಯನ್ನು ಮಾಡ್ಕೊಂಡಿರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ನೀವು ಚೆಕ್ ಮಾಡಿ ನೋಡಿ ಹೌದ ಅಲ್ವಾ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಯಾರಿಗೆಲ್ಲ ಬುಧ ದೇಶ ಬುಧಭುಕ್ತಿ ನಡೀತಾ ಉಂಟು ಅವರಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಒಳ್ಳೆ ಪೀರಿಯಡ್ ಅನ್ನು ಈಗ ಅನುಭವಿಸ್ತಾರೆ ತುಂಬಾ ಒಳ್ಳೆ ಪೀರಿಯಡ್ ಅನ್ನು ಅನುಭವಿಸ್ತಾರೆ ಎಲ್ಲ ರೀತಿಯಲ್ಲಿ ದೊಡ್ಡ ಪ್ರಾಸ್ಪರಿಟಿ ಅವ್ರ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಮಕರ ರಾಶಿ ಮಕರ ಜಾತಕ ಗೊತ್ತಾಯ್ತು ಓಕೆ ನೋಡಿ ಇವರ ಮ್ಯಾರಿಡ್ ಲೈಫ್ ಹೇಗ ಹೇಗಪ್ಪ ಇರುತ್ತೆ ಇವರ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಇವರ ಕೆಲಸ ಬಹಳ ಮೇಜರ್ ಆದ ಒಂದು ರೂಲ್ ಅನ್ನು ನಿಭಾಯಿಸ್ತದೆ ಇವರ ಮ್ಯಾರಿಡ್ ಲೈಫ್ ಸಂಬಂಧಪಟ್ಟಂತೆ ನೋಡಿ ಯಾವಾಗ ಇವರ ಕೆಲಸ ಅನ್ಸ್ಟೇಬಲ್ ಆಗಿರ್ತದೆ ಸ್ಟೆಬಿಲಿಟಿ ಇರುವುದಿಲ್ಲ ಏನೋ ಒಂದು ಅಲ್ವಾ ಸ್ಥಿರತೆಯೇ ಇರುವುದಿಲ್ಲ ಅಸ್ಥಿರತೆ ಅನುಭವಿಸ್ತಾರೆ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಕಾರ್ಯಕ್ಷೇತ್ರಕ್ಕೆ ಕಾರ್ಯಕ್ಷೇತ್ರ ಇವರ ಮ್ಯಾರಿಡ್ ಲೈಫ್ ಸಮೇತ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅನ್ಸ್ಟೇಬಲ್ ಆಗುತ್ತೆ ಸ್ಥಿರತೆನೆ ಇರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಎಲ್ಲ ರೀತಿ ಯಾವಾಗ ಒಂದು ಕೆಲಸವನ್ನೇ ಫಿಕ್ಸ್ ಆಗಿಟ್ಕೊಂಡಿರ್ತಾರೆ ನಾನು ಇಂಥ ಕೆಲಸವನ್ನೇ ಮಾಡ್ತೇನೆ ಇದರಲ್ಲೇ ಮುಂದುವರಿತೇನೆ ಅದು ಯಾವುದೇ ಕೆಲಸ ಇರಲಿ ಬೇಕಾದರೆ ಅದರಲ್ಲಿ ನೀವು ಏನು ಹಿಂಜರಿಬೇಕಂತ ಅಗತ್ಯ ಇಲ್ಲ ಯಾವುದೇ ಕೆಲಸ ಆದರೂ ಸರಿ ಯಾವುದೇ ಒಂದು ಕೆಲಸವನ್ನು ಸುಸೂತ್ರ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿನೇ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತೇವೆ ಯಾರು ಬೇಕಾದ ಇದನ್ನು ಬೇಕಾದ್ರೆ ಒಳಪಡಿಸಿ ನೋಡಿ ಮಕರ ಲಗ್ನ ಮಕರ ರಾಶಿಯವರು ನಿಮ್ಮ ಕೆಲಸನೇ ಸರಿ ಇಲ್ಲ ನಿಮ್ಮ 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 ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲಸ ಸರಿ ಇಲ್ಲದಾಗ ಪ್ರಾಬ್ಲಮೇ ಪ್ರಾಬ್ಲಮ್ ನಿಮಗೆ ಕೆಲಸ ಸರಿ ಉಂಟು ನಿಮ್ಮ ಮ್ಯಾರಿಡ್ ಲೈಫಿಗೆ ಸುಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಕೆಲಸ ಬಹಳ ಮೇಜರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಯಾವತ್ತಿ ನಿಮ್ಮ ಕಾರ್ಯಕ್ಷೇತ್ರ ಬಹಳ ಬಹಳ ಫ್ಲೆಕ್ಸಿಬಲ್ ಆಗಿ ಮತ್ತೆ ನೀವು ಫಿಕ್ಸ್ ಆಗಿ ಮತ್ತೆ ನೀವು ಒಂದು ಸ್ಥಿರತೆಯನ್ನು ಹೊಂದಿ ಕೆಲಸ ಮಾಡಬೇಕಾಗಿರೋದು ಅತಿಯಾಗತ್ತೆ ಅಂತ ಹೇಳ್ತೇನೆ ಸೊ ಇದನ್ನು ಮಾಡಿದಾಗ ಮಕರ ರಾಶಿ ಮಕರ ಲಗ್ನದವರಿಗೆ ಮ್ಯಾರಿಡ್ ಲೈಫ್ಗೆ ಬಂತ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ ಅದರ ಜೊತೆಗೆ ಮದುವೆ ಯಾವಾಗುತ್ತೆ ಒಳ್ಳೆ ಕೆಲಸದಲ್ಲಿ ಇದ್ದಾಗ ನೀವು ಸರ್ಕಾರಿ ಕೆಲಸದಲ್ಲಿರ್ಬೋದು ನೀವು ಬೇರೆ ಯಾವುದೇ ಪ್ರೈವೇಟ್ ಕಂಪನಿಯಲ್ಲಿ ಇರ್ಬೋದು ಅಥವಾ ವಿದೇಶದಲ್ಲಿರ್ಬೋದು ನೀವು ಅಥವಾ ಬೇರೆ ಯಾವುದು ಸಾಧಾರಣ ಕೆಲಸ ಕಾರ್ಯ ಮಾಡ್ಕೊಂಡಿರ್ಬೋದು ಏನಾದರೂ ಒಂದು ಕೆಲಸ ಯಾವಾಗ ಫಿಕ್ಸ್ ಆಗಿರ್ತೀರಾ ಕೆಲಸ ನಿಮಗೆ ಸಮಾಧಾನ ಕೊಡ್ತಾ ಇರ್ತದೆ ಆ ಮೂಮೆಂಟ್ ಅಲ್ಲಿ ಹೋಗಿ ಮದುವೆ ಆಗುತ್ತೆ ಒಂದು ವೇಳೆ ಕೆಲಸನೇ ಇಲ್ಲ ಮದುವೆಗೆ ಕಷ್ಟ ಆಗ್ಬೋದು ಅದೇ ರೀತಿ ನಾನು ಹೇಳ್ತೀನಿ ನಿಮ್ಮ ಒಂದು ಮಕರ ರಾಶಿ ಲಗ್ನ ಜಾತಕ ಎಣಿಸ್ಕೊಳ್ಳಿ ನಿಮಗೆ ಕೆಲಸನೇ ಇಲ್ಲ ಅಂತ ಇಟ್ಕೊಳ್ಳಿ ಆಗ ಮದುವೆ ಆಗೋದು ಕಷ್ಟ ಆಗ್ಬೋದು ಅದರಲ್ಲೂ ಕೂಡ ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ ಅವ್ರನ್ನ ಸ್ವಲ್ಪ ಸಮಯದ ಮಟ್ಟಿಗೆ ಆದರೂ ಕೆಲಸಕ್ಕೆ ಕಳಿಸಬೇಕು ಏನಾಗುತ್ತೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಪಾರ್ಟ್ನರ್ ಒರು ಯಾವತ್ತೂ ಕೂಡ ಅಳುಬುರಿಕೆ ಆಗಿರ್ತಾರೆ ಅಳ್ತಾ ಇರ್ತಾರೆ ಅಥವಾ ಅವರು ಆಗಿ ಡಿಸ್ಟರ್ಬೆನ್ಸ್ ಅಲ್ಲಿರ್ತಾರೆ ನಿಮ್ಮ ಪಾರ್ಟ್ನರ್ ಯಾರೇ ಇದ್ದರೂ ಕೂಡ ಸೊ ಇದೊಂದು ಸಮಸ್ಯೆ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಅವ್ರಿಗೆ ಏನು ಬೇಕು ಅವ್ರಿಗೆ ಮನೆ ಬೇಕು ಯಾವಾಗಲೂ ಕೂಡ ಮನೆ ಮಾಡಿ ಮನೆ ಮಾಡಿ ಜಾಗ ಮಾಡಿ ವಾಹನ ಬೇಕು ಮನೆ ಬೇಕು ಇದೇ ಚಿಂತೆ ಅವ್ರಿಗೆ ಮನೆಯ ಚಿಂತೆ ವಿಶೇಷ ರೀತಿಯಲ್ಲಿ ಕಾಡುತ್ತೆ ಅವ್ರಿಗೆ ಒಂದು ಕಂಫರ್ಟ್ ಆದ ಮನೆಯನ್ನು ನೀವು ಮಾಡಿಕೊಟ್ಟಾಗ ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ಒಂದು ಒಳ್ಳೆ ಒಳ್ಳೆ ದಾರಿಯಲ್ಲಿ ಸಾಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಈಗ ನಿಮ್ಮ ನಿಮಗೆ ಎಣಿಸ್ಕೊಳ್ಳಿ ಮಕರ ರಾಶಿ ಮಕರ ಲಗ್ನದವರಿಗೆ ಮದುವೆ ಚೆನ್ನಾಗಿರಬೇಕಾದ್ರೆ ನಿಮ್ಮ ತಂದೆಯ ಕುಟುಂಬದವ್ರ ಜೊತೆಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ತಂದೆಯ ಕುಟುಂಬದವರು ಬಹಳ ನಿಮಗೆ ಮದುವೆಯಲ್ಲಿ ಹೆಲ್ಪ್ ಮಾಡಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಅವರ ಒಂದು ರಿ ಅವರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಕೊಡುತ್ತೆ ಆನಂತರ ನಿಮ್ಮ ಕೆಲಸವನ್ನ ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕೆಲಸವನ್ನು ಸ್ಥಿರತೆಯಲ್ಲಿ ತರಲಿ ನಿಮ್ಮ ಕೆಲಸದಲ್ಲಿ ಸ್ಥಿರತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ನಿಮ್ಮ ಮದುವೆ ಜೀವನ ಬಹಳ ಚೆನ್ನಾಗಿ ಮುಂದುವರಿತೆ ಆ ನಂತರ ನಿಮ್ಮ ಮದುವೆ ಜನ ಏನಿದ್ರು ಕೂಡ ಯಾವಾಗ ನೀವೊಂದು ಮನೆ ಮಾಡ್ತೀರಾ ಜಾಗ ಮಾಡ್ತೀರಾ ವಾಹನ ಖರೀದಿ ಮಾಡ್ತೀರಾ ಆ ಮೂಮೆಂಟಲ್ಲಿ ಏನಾಗುತ್ತೆ ಮನೆ ಮನೆ ಆವಾಗ ಏನಾಗುತ್ತೆ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಏನು ಅದು ಸುಸ್ಥಿತಿಗೆ ಬರುವ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಕ್ರಿಯೇಟ್ ಆಗುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಬಹಳ ಸ್ಟ್ರಗಲ್ ಆಗಿರ್ತದೆ ಮೂವತ್ತರಿಂದ ತಂದೆ ತಂದೆಯ ಸುಖದಲ್ಲಿ ವ್ಯತ್ಯಯ ತಾಯಿಯ ಸುಖದಲ್ಲಿ ವ್ಯತ್ಯಯ ಈ ಜಾತಕಂತೂ ಖಂಡಿತ ಉಂಟು ಮಾಡುತ್ತೆ ಅದರ ಜೊತೆಗೆ ತಂದೆಯಿಂದ ಹಣಕಾಸು ಏನು ನಿಮಗೆ ಸಿಗುವಂಥ ಸಾಧ್ಯ ತೀರಾ ತೀರಾ ಕಡಿಮೆ ತಂದೆ ಕೋಟ್ಯಾಧೀಶನಾಗಿದ್ದರೂ ಕೂಡ ನೀವು ಅದನ್ನು ಬೇಡ ಅಂತ ಬೇರೆ ಕಡೆಗೆ ಹೋಗುವಂಥದ್ದು ತಂದೆ ಆಸ್ತಿ ನನಗೇನು ಬೇಕಾಗಿಲ್ಲ ನಾನೇ ಮಾಡ್ತೇನೆ ಅಂತ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಆಗಿರುತ್ತದೆ ಮಕರ ಲಗ್ನ ಮಕರ ರಾಶಿ ಜಾತಕಕ್ಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಬಹಳಷ್ಟು ಸಫರ್ ಆಗ್ತಾರೆ ರಿಲೇಷನ್ಶಿಪ್ ಅನ್ನ ಇಟ್ಟುಕೊಂಡೆಲ್ಲ ಸಫರ್ ಆಗುವಂತ ಸಾಧ್ಯ ಸಾ ತೀರಾ ಜಾಸ್ತಿ ಕೆಲವರಿಗೆಲ್ಲ ಇದೇ ಸಮಯದಲ್ಲಿ ಮದುವೆ ಆಗುತ್ತೆ ಬಟ್ ನಾನು ಹೇಳ್ತೀನಿ ಮಕರ ರಾಶಿ ಮಕರ ಲಗ್ನದವ್ರಿಗೆ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ಒಳ್ಳೆ ದಾರಿಯನ್ನು ತೋರಿಸ್ಕೊಡ್ತದೆ ಅಲ್ಲಿ ಶುಕ್ರ ಉಚ್ಚ ಫಲವನ್ನು ಕೊಡ್ತಾನೆ ಅದರ ಜೊತೆಗೆ ಮ್ಯಾರೇಜ್ ಕೂಡ ಆಗುತ್ತೆ ಮಕ್ಕಳು ಕೂಡ ಆಗ್ತಾರೆ ಮನೆ ಕೂಡ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಬಟ್ ಅಟ್ ದ ಅದೇ ಸಮಯದಲ್ಲಿ ಅಟ್ ದ ಮೂಮೆಂಟ್ ಆ ಸಮಯದಲ್ಲಿ ಏನಾಗುತ್ತೆ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಮೇ ಬಿ ತಂದೆ ನಿಮ್ಮಿಂದ ದೂರ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರ್ತದೆ ಒಂದು ವೇಳೆ ಎಣಿಸ್ಕೊಳ್ಳಿ ಮಕರ ಲಗ್ನ ಮಕರಾಶಿ ಅವರ ಜಾತಕದವರಿಗೆ ತಂದೆ ದೂರದಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳಿ ತಂದೆ ಒಂದು ಡಿಸ್ಟೆನ್ಸ್ ಅಲ್ಲಿದ್ದಾರೆ ದೂರದಲ್ಲಿ ಇದ್ದಾರೆ ಆಗ ಈ ಜಾತಕ ಪರವಾಗಿಲ್ಲ ಒಳ್ಳೆ ರೀತಿ ರಿಸಲ್ಟ್ ಅನ್ನು ಕೊಡುತ್ತೆ ಒಂದು ವೇಳೆ ತಂದೆಯ ಜೊತೆಗೆ ನೀವು ಇರುವುದಾದ್ರೆ ಖಂಡಿತವಾಗಿಯೂ ಈ ಜಾತಕ ತುಂಬಾ ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯ ತೀರಾ ಕಡಿಮೆ ಯಾಕಂದ್ರೆ ತಂದೆಗೆ ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಅವರು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬಂದೇ ಬರುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಲ್ವಾ ಅದೇ ರೀತಿ ಮಕರ ಲಗ್ನ ಮಕರ ರಾಶಿಯವರಿಗೆ ಒಂದು ಮನೆ ಮಾಡಿದ ನಂತರ ಸ್ವಂತ ಮನೆ ಮಾಡ್ಕೊಳ್ಳಿ ನಿಮ್ಮದೇ ಅಂತ ಒಂದು ಮನೆ ಮಾಡ್ಕೊಳ್ಳಿ ಒಂದು ವಾಹನ ಖರೀದಿ ಮಾಡಿ ಒಂದು ಜಾಗ ಖರೀದಿ ಮಾಡಿ ಆ ನಂತರ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಏನು ನೀವು ಹಾ ಹಾಡಲ್ಸನ್ನು ತುಂಬಾನೇ ಅನುಭವಿಸ್ತಾ ಇದ್ರ ತುಂಬ ಸ್ಟ್ರಗಲ್ ಅನುಭವಿಸ್ತಾ ಇದ್ರ ಕಷ್ಟಪಡ್ತಾ ಇದ್ದೀರ ಅಂದಾಗ ಅದರಲ್ಲಿ ರಿಲೀಫ್ ಸಿಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಓಕೆ ಹಾಗಾದ್ರೆ ಮಕರ ಲಗ್ನದವರ ವಿಚಾರ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಈಗ ಮದುವೆ ಆಗಿಲ್ಲ ಅಂದಾಗ ಏನು ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ನಿಮಗೆ ಮದುವೆ ಆಗಿಲ್ಲ ಅಂದಾಗ ನಿಮ್ಮ ತಂದೆಯ ಕುಟುಂಬದವರ ಸಹ ಸಹಾಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ ಅವ್ರ ಜೊತೆ ಮಾತಾಡಿ ಅವರ ಸಹಾಯವನ್ನು ಪಡ್ಕೊಳ್ಳಿ ಅವರ ಹತ್ರ ಹುಡುಗಿಯನ್ನು ಅಥವಾ ಹುಡುಗನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ ಈ ಮೂಮೆಂಟಲ್ಲಿ ತಂದೆಯ ಕುಟುಂಬದವರ ಸಹಾಯದಿಂದ ನಿಮ್ಮ ಮದುವೆ ಆಗುತ್ತೆ ಬಹಳ ಬೇಗನೆ ಆಗುತ್ತೆ ಬೇಕಾದರೂ ಕೂಡ ಸೊ ಅದಕ್ಕೆ ಬೇಕಾಗಿ ಅವರ ಮುಖಾಂತರ ಪ್ರಯತ್ನ ಮಾಡಬೇಕು ನೀವು ಬೇರೆ ಉಲ್ಟಾ ದಾರಿಯಲ್ಲಿ ಹೋಗಬಾರ್ದು ಅವರ ಮುಖಾಂತರ ಪ್ರಯತ್ನ ಮಾಡಿದಾಗ ಮೇ ಬಿ ನಿಮಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಮದುವೆ ಜೀವನದ ಸಮಸ್ಯೆ ಉಂಟು ಅಂದಾಗ ನಾನು ಮೊದಲು ಹೇಳಿದೆ ಅಥವಾ ಮನೆ ಮಾಡಬೇಕು ಕೆಲಸದಲ್ಲಿ ಸ್ಥಿರತೆಯನ್ನು ತಂದಿರಬೇಕು ಆವಾಗ ನಿಮಗೆ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ ನಿಮ್ಮ ಪಾರ್ಟ್ನರ್ಗೆ ಏನು ಬೇಕು ಮನೆ ಬೇಕು ಅವರಿಗೆ ಮನೆಯನ್ನು ಮಾಡಿಕೊಡ್ಬೇಕು ಅವ್ರಿಗೆ ಒಂದು ಸುಸ್ಥಿತಿಯಲ್ಲಿರುವಂಥ ಮನೆ ಬೇಕು ಇಲ್ಲಾಂದರೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅವರಿಗೆ ಅಥವಾ ಬಾರಿ ಬಾರಿಗೂ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಮಕರ ರಾಶಿ ಮಕರ ಲಗ್ನವರಿಗೆ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ತಂದೆ ತಾಯಿ ಅಥವಾ ನಿಮ್ಮ ಹೆಂಡತಿ ಗಂಡ ಮಕ್ಕಳು ಇವರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತೀರ ಒಂದು ಇಂಡಿಕೇಶನ್ ಅಂದರೆ ಅದೊಂದು ನಿಮ್ಮ ಪಾಲಿಗೆ ಮಾತ್ರ ಪ್ಲಸ್ ಪಾಯಿಂಟ್ ಆಗಿ ಬಂದಿರುವಂತದ್ದು ಬಟ್ ಮಕರ ಲಗ್ನದವರು ತುಂಬಾ ಎತ್ತರಕ್ಕೆ ಏರ್ಬೇಕಂದಾಗ ಗುರುವಿನ ಸೇವೆ ಮಾಡಬೇಕಾಗುತ್ತೆ ಗುರುವಿನ ಟೆಂಪಲ್ಗೆ ಹೋಗಬೇಕಾಗುತ್ತೆ ಗುರುಗಳ ಆಶೀರ್ವಾದನ ಪಡ್ಕೊಳ್ಬೇಕಾಗುತ್ತೆ ಗುರು ಚರಿತ್ರೆಯನ್ನು ಓದಬೇಕಾಗುತ್ತೆ ದತ್ತ ಚರಿತ್ರೆಯನ್ನು ಓದಬೇಕಾಗುತ್ತೆ ಸೊ ಇದನ್ನೆಲ್ಲ ಓದಿದಾಗ ಕೂಡ ಏನಾಗುತ್ತೆ ನಿಮಗೆ ಗುರುವಿನಿಂದ ಏನು ನೀಚ ಫಲ ಬರ್ತಾ ಉಂಟು ಅದರಲ್ಲಿ ಒಂಥರ ಬ್ಯಾಲೆನ್ಸ್ ಸ್ಟೇಜ್ಗೆ ಬಲಿಗೆ ಶುರು ಆಗ್ತೀರಾ ಲೈಫ್ ಲೈಫಲ್ಲಿ ಅದೇನು ಗ್ರೋತ್ ಬೇಕು ನಿಮಗೆ ಅದೆಲ್ಲ ಗ್ರೋತ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಗೊತ್ತಾಯ್ತು ನಿಮಗೆ ಮಕರ ರಾಶಿ ಮಕರ ಲಗ್ನವರಿಗೆ ಸಂಬಂಧಪಟ್ಟಂತೆ ಮದುವೆ ಜೀವನ ಸಂಬಂಧಪಟ್ಟಂತೆ ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ ರೈಟ್ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ಮದುವೆ ಆಗೋದಕ್ಕೆ ಇದು ಬಹಳ ಒಂದು ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಇದೇ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕೂಡ ಚೇಂಜ್ ಆಗುತ್ತೆ ಒಳ್ಳೆ ಕೆಲಸದಲ್ಲಿ ಕೂಡ ಹೋಗ್ತೀರಾ ಆದರೆ ನಿಮ್ಮ ತಂದೆ ಆರೋಗ್ಯದಲ್ಲಿ ಮಾತ್ರ ವ್ಯತ್ಯಯ ಉಂಟಾಗುತ್ತೆ ಅದೊಂದು ವೀಕ್ನೆಸ್ ಬಿಟ್ಟರೆ ಬಾಕಿ ವಿಚಾರ ಥರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸ್ ನಿಮಗೆ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯವನ್ನು ಹಂಡ್ರೆಡ್ ಪರ್ಸೆಂಟ್ ಅದು ಕ್ರಿಯೇಟ್ ಮಾಡಿಯೇ ಮಾಡಿದೆ ಆನಂತರ ಫಿಫ್ಟಿ ಅನ್ನಂತ್ರ ತುಂಬ ಚೆನ್ನಾಗಿರ್ತದೆ ಫೋರ್ಟಿ ಟು ಫೋರ್ಟಿ ನೈನಲ್ಲಿ ಬಹಳಷ್ಟು ಮೋಸಗಳನ್ನು ನೋಡ್ತೀರಾ ಬಹಳಷ್ಟು ಹಣಕಾಸನ್ನು ಅಂತ ಒಂದು ಇಂಡಿಕೇಶನ್ ಇದೆ ಸ್ನೇಹಿತರ ಮುಖಾಂತರ ಸಮೇತ ಹಣಕಾಸುಗಳನ್ನು ಕಳ್ಕೊಳ್ತೀರ ಇಂಡಿಕೇಶನ್ ಇದೆ ಮಕರ ರಾಶಿ ಮಕರ ಲಗ್ನದವರಿಗೆ ಫಿಫ್ಟಿಯ ನಂತರ ದಿನಗಳು ಬಹಳ ಆಶಾದಾಯಕ ಬಹಳ ಮೇಜರ್ ಆದ ರಿಸಲ್ಟ್ ಅನ್ನು ಫಿಫ್ಟಿ ಟು ಫಿಫ್ಟಿ ನೈನ್ ಮತ್ತೆ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಏಜ್ ಸಿರೀಸಲ್ಲಿ ನೀವು ಅನುಭವಿಸ್ತೀರಂತ ಉಂಟು ಅದು ಪರವಾಗಿಲ್ಲ ಒಳ್ಳೆ ರಿಸಲ್ಟನ್ನು ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತೇವೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಒಳ್ಳೆ ರಿಸಲ್ಟನ್ನು ಅನ್ನು ಯೋಗ ಓಕೆ ಹಾಗಾದ್ರೆ ಮಕರ ರಾಶಿ ಮಕರ ಲಗ್ನದವರಿಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ರಿಸಲ್ಟನ್ನು ಅನ್ನು ಸಾಧ್ಯತೆ ಅಥವಾ ಮದುವೆಯಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಯಾವ ರೀತಿಯಾಗಿ ನೀವು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದರ ಬಗ್ಗೆ ಸಣ್ಣ ಮಟ್ಟಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಣ್ಣ ಸಣ್ಣ ವಿಚಾರಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನನ್ನ ಲೆಕ್ಕದಲ್ಲಿ ಖಂಡಿತ ಸಾಧ್ಯತೆ ಉಂಟು ಅದನ್ನು ಫಾಲೋ ಮಾಡಿ ನೋಡಬೇಕಾಗುತ್ತೆ ಇವತ್ತೇನೋ ಮಾಡಿ ನಾಳೆನೇ ರಿಸಲ್ಟ್ ಬರಬೇಕಂತಾಗ ಮೇ ಬಿ ಅದು ಬರಲಿಕ್ಕೆ ಕೂಡ ಇಲ್ಲ ನಿಮಗೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ರೈತ ಇವತ್ತೇನೋ ಮಾಡಿದೆ ಇವತ್ತು ತುಪ್ಪ ತಿಂದ್ರೇನೆ ನಾಳೆನೇ ತೋರಾಗಬೇಕಂತಾಗ ಆಗುವ ಸಾಧ್ಯತೆಗಳೇ ಇಲ್ಲ ಅಂತ ಹೇಳ್ತೇನೆ ರೈಟ್ ಅಥವಾ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದು ಮೇಡಮ್ ಕುಂಭರಾಶಿ ಕುಂಭಲಗ್ನವರಿಗೆ ಸಂಬಂಧಪಟ್ಟಂತೆ ಯಾವ ರಿಸಲ್ಟ್ ಈಗ ಪ್ರೊಡ್ಯೂಸ್ ಆಗುತ್ತೆ ಯಾವ ರಿಸಲ್ಟ್ ನಿಮಗೆ ಬರುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಏನನ್ನು ನೀವು ಮಾಡ್ಕೊಳ್ಬೇಕು ಅದನ್ನು ಹೇಳೋಕೆ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನ ಆನಂದರೆ ಮೀನಾರಾಶಿ ಮೀನಲಗ್ನ ಮುಂದಿನ ದಿನಗಳಲ್ಲಿ ಮಾಡೋಣ ವಾಸ್ತು ಬಗ್ಗೆ ಸ್ವಲ್ಪ ಮಾತಾಡೋಣ ಈಗ ಏನಾಗುತ್ತೆ ಕೆಲವೊಮ್ಮೆ ಬಿಸ್ನೆಸ್ಸೇ ನಡೀತಾ ಇಲ್ಲ ನಮಗೆ ರೈಟ ಬಿಸ್ನೆಸ್ ನಡೀತಲ್ಲ ಿಲ್ಲ ಕೆಲವರಿಗೆಲ್ಲ ಈ ಪ್ರಾಬ್ಲಮ್ ಇರ್ತದಲ್ಲ ಬಿಸ್ನೆಸ್ಸೇ ನಡೀತಾ ಇಲ್ಲ ಹಣಕಾಸು ಕೈಗೆ ಬರ್ತಾ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಯಿಲ್ಲ ಕಸ್ಟಮರೇ ನಮ್ಮ ಪಾಲಿಗೆ ಬರ್ತಾ ಇಲ್ಲ ತೊ ಈ ಮೂಮೆಂಟಲ್ಲಿ ನೋಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ನ ಆ್ಯಕ್ಚುಲಿ ಕೆಟಗರಿ ಏನುಂಟು ಯಾವ ಬಿಸ್ನೆಸ್ಸನ್ನು ನೀವು ಮಾಡ್ತಾ ಇದ್ದರೆ ಈಗ ಅನ್ಸ್ಕೊಳ್ಳಿ ನೀವೊಂದು ಹೋಟೆಲ್ ನಡೆಸ್ತಾ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ನಡೆಸ್ತಿದ್ದೀನಿ ಸರ್ ಆದರೂ ಕೂಡ ಯಾಕೋ ಗೊತ್ತಿಲ್ಲ ಕಸ್ಟಮರ್ ಬರ್ತಾ ಇಲ್ಲ ತುಂಬ ತೊಂದರೆ ಆಗ್ತಾ ಉಂಟು ಸೊ ನಾನು ಹೇಳ್ತೀನಿ ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ವಾಯುವ್ಯದ ಭಾಗ ತೊಂದರೆಗೊಳಗಾದಾಗ ಈ ಸಮಸ್ಯೆಯನ್ನು ನೀವು ಎದುರಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಹಂಡ್ರೆಡ್ ಪರ್ಸೆಂಟಲ್ಲಿ ಸಮಸ್ಯೆ ಬಂದಿರು ಹಾಗಾದರೆ ನಿಮಗೆ ಹೋಟೆಲ್ ಬಿಸ್ನೆಸ್ ನಡೀತಾ ಇಲ್ಲ ಹೋಟೆಲ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗ್ತಂದ್ರೆ ಹೋಟೆಲ್ಗೆ ಕಸ್ಟಮರೇ ಬರ್ತಾ ಇಲ್ಲ ಹಾಗಾದರೆ ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರನ್ನು ನೀವು ಸುಸಜ್ಜಿತವಾಗಿಡುವಂತಹ ಅಗತ್ಯತೆ ಉಂಟು ಅಲ್ಲಿ ಯಾವುದೇ ಕಾರಣಕ್ಕೂ ಆ್ಯಂಟಿ ಕಲರ್ಸ್ ಯಾವುದು ಬರುವುದಾದ್ರ ಬರೋದಾಗಲಿ ಡಂಪ್ ಮಾಡ್ಕೊಂಡಿರೋದು ಅಥವಾ ಟಾಯ್ಲೆಟ್ ಮಾಡ್ಕೊಂಡಿರೋದು ಈಗ ಎಂಚ್ಕೊಳ್ಳಿ ನೀವು ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಮಾಡ್ಕೊಂಡ್ರಿ ಬಿಸ್ನೆಸ್ ಮಾಡ್ತಾಯಿದ್ರಿ ಹೋಟೆಲ್ನ ರಿಲೇಟೆಡ್ ಹೋಟೆಲ್ಗೆ ಸಂಬಂಧ ಬಿಸ್ನೆಸ್ ಇದ್ರಿ ಅಲ್ವಾ ಟಾಯ್ಲೆಟ್ ಅಲ್ಲಿ ಬಂದ್ಬಿಡ್ತೀಗ ಈಗ ಏನಾಗುತ್ತೆ ನಿಮಗೆ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗುವುದಿಲ್ಲ ಅಂತ ಅವ್ರು ಏನಾದ್ರು ಬೈತಾ ಹೋಗ್ತಾರೆ ಹಿಂದಿಂದ ಹೇಳ್ತಾರೆ ಅಲ್ಲಿ ಫುಡ್ಡು ಸರಿ ಇಲ್ಲ ಮಾರೇ ಹೋಗಬೇಡ ಅಲ್ಲಿಗೆ ತುಂಬ ಚೆನ್ನಾಗಿ ಈ ರೀತಿಯಾಗಿ ಬೈಲಿಕ್ಕೆ ಶುರು ಮಾಡ್ತಾರೆ ಏನಾದರೂ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾರೆ ಏನಾದರೂ ಸಮಸ್ಯೆಗಳಲ್ಲಿ ಬರಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಆಗೋದಿಲ್ಲ ಒಂದು ವೇಳೆ ಅನ್ಸ್ಕೊಳ್ಳಿ ನಿಮ್ಮ ನಾರ್ತ್ ವೇಸ್ಟಲ್ಲಿ ಬೆಡ್ರೂಮ್ ಬಂದ್ಬಿಡ್ತು ರೈಟ್ ಬೆಡ್ ಅನ್ನ ಹಾಕಿದ್ದೀರಿ ಬೆಡ್ರೂಮ್ ಬಂದ್ಬಿಡ್ತು ಯಾರೋ ಮಲಗ್ತಾ ಇರ್ತಾರಲ್ಲ ಅವಾಗ ಏನಾಗುತ್ತೆ ಅಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ ಹಾಗೆ ಹಾಗೇನಾಗುತ್ತೆ ಹೋಟೆಲ್ಗೆ ಬಂದಂಥ ಕಸ್ಟಮರ್ ಏನಿರ್ತಾರೆ ಬಹಳ ಹೊತ್ತು ಅಲ್ಲೇ ಕೂತ್ಕೊಂಡಿರ್ತಾರೆ ನಿಮ್ಮ ಹೋಟೆಲಲ್ಲೇ ಕೂತ್ಕೊಂಡಿರ್ತಾರೆ ಹೆಚ್ಚು ಹೇಳಲಿಕ್ಕೆನೇ ಇರುವುದಿಲ್ಲ ಒಂದು ಟೀ ಕಪ್ಪನ್ನು ತೆಗೆದು ಒಂದು ಒಂದು ಟೀ ಒಂದು ಒಂದು ಟೀ ಕಪ್ಪನ್ನು ಇಟ್ಕೊಂಡು ಕೂತ್ಕೊಳ್ತಾರೆ ಬಹಳ ಸಮಯ ಕೂತ್ಕೊಳ್ತಾರೆ ಮೇ ಬಿ ನಿಮಗೆ ಡಿಸ್ಟರ್ಬೆನ್ಸನ್ನು ಉಂಟು ಮಾಡಬಲ್ಲದು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಿಮ್ಮ ನಾರ್ತ್ ವೆಸ್ಟಲ್ಲಿ ಬೆಡ್ರೂಮ್ ಆನಂತರ ನಿಮ್ಮ ಹೋಟೆಲ್ ಬಿಸ್ನೆಸ್ ಸೊ ಇದರಲ್ಲಿ ಎರಡರಲ್ಲಿ ಕೂಡ ನಿಮಗೆ ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ನಿಮ್ಮ ನಾರ್ತ್ ವೆಸ್ಟ್ಗಳನ್ನು ಕಟ್ಟಾಯಿತು ಅಂದಾಗ ನಿಮ್ಮ ಬಳಿಗೆ ಒಮ್ಮೆ ಬಂದ ಕಸ್ಟಮರ್ ಮತ್ತೆ ಬರಲಿಕ್ಕಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಒಮ್ಮೆ ಬಂದ ಅಲ್ವಾ ಇದು ಬರೀ ಹೋಟೆಲ್ಗೆ ಮಾತ್ರ ಮಾತಾಡ್ತಿದ್ದೀನಿ ಬೇರೆ ಬೇರೆ ಕ್ಯಾಟಗರಿ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಅದು ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡುತ್ತೆ ಓಕೆನಾ ಯಾವಾಗ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಕಟ್ ಆಗಿಬಿಡ್ತು ಅಲ್ಲಿ ಗಾಡಿ ನಿಲ್ಲಿಸಲಿಕ್ಕೆ ನೀವು ಅದನ್ನು ಗ್ಯಾರೇಜ್ ಮಾಡ್ಕೊಂಡಿದ್ರೆ ಆವಾಗ ಕೂಡ ಏನಾಗುತ್ತೆ ನಿಮ್ಮ ಹೋಟೆಲಿಗೆ ಒಮ್ಮೆ ಬಂದಂಥ ಕಸ್ಟಮರ್ ಮತ್ತೊಮ್ಮೆ ಬರೋಲ್ಲ ಅದು ಕೂಡ ಸಮಸ್ಯೆ ಕ್ರಿಯೇಟ್ ಆಯಿತು ಈಗ ಅದರ ಮುಖಾಂತರ ನೀವು ಆ ನಾರ್ತ್ ವೆಸ್ಟನ್ನು ಸರಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೇನೆ ಅದೇ ರೀತಿ ನಾರ್ತ್ ವೆಸ್ಟಲ್ಲಿ ನೀವು ಪೂಜಾ ರೂಮ್ ಮಾಡ್ಕೊಂಡ್ರಿ ನಿಮಗೆ ಬೇರೆ ದಾರಿನೇ ಇಲ್ಲ ಫ್ಲ್ಯಾಟಲ್ಲಿದ್ದೀರಿ ನಾರ್ತ್ ವೆಸ್ಟಲ್ಲಿ ಪೂಜಾ ರೂಮ್ ಮಾಡ್ಕೊಂಡ್ರಿ ಈಗ ಆವಾಗ ಈಗ ನಿಮ್ಮ ಹೋಟೆಲ್ಗೆ ಏನು ಕಸ್ಟಮರ್ ಬರ್ತಾರೆ ಅವರನ್ನು ಥರನೇ ನೋಡಬೇಕಾಗುತ್ತೆ ಅವ್ರಿಗೆ ಸ್ವಲ್ಪ ಹೇಳಿದ್ರು ಕೂಡ ಅವ್ರಿಗೆ ಆಗೋದೇ ಇಲ್ಲ ಅಲ್ವಾ ಸರ ಹಾಗಾಗಿ ಲ್ಲ ಹೀಗೆ ಅಂತ ಹೇಳಿದ್ರು ಹೇಳುವ ಹಾಗೇನಿಲ್ಲ ಇಲ್ಲ ನೀವು ಅವರನ್ನು ಪೂಜೆ ಮಾಡಬೇಕಾಗುತ್ತೆ ಸರ್ ಬನ್ನಿ 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 ಸರ್ ಕೂತ್ಕೊಳ್ಳಿ ಸರ್ ಏನು ತಗೊಳ್ತೀರಿ ಸರ್ ಅದು ಎಲ್ಲ ಅಪ್ ಕೊಡಬೇಕಾಗುತ್ತೆ ಅಲ್ವಾ ಅವ್ರ ಜೊತೆ ಸುತ್ತಾಡಬೇಕಾಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾವಾಗ ನಿಮ್ಮ ನಾರ್ತ್ ವೆಸ್ಟ್ ಅಲ್ಲಿ ಒಂದು ದೇವರ ಕೋಣೆ ಬಂದ್ಬಿಡ್ತು ಆವಾಗ ನೀವೊಂದು ಒಂದು ಅನ್ನ ನಡೆಸ್ತಿದ್ರೆ ಅಂದಾಗ ಈ ಪರಿಸ್ಥಿತಿಯನ್ನ ನೀವು ಎದುರಿಸ್ಬೇಕಾಗುತ್ತೆ ಬಂದವರಿಗೆಲ್ಲ ಪೂಜೆ ಮಾಡಿನೇ ಕೂತ್ ಕೂರಿಸಬೇಕಾಗುತ್ತೆ ಅನ್ಯತವ್ರು ಕೇಳೋದಿಲ್ಲ ಬರುವ ವ್ಯಕ್ತಿಗಳು ಕೂಡ ಹಾಗೇನೆ ಇರ್ತಾರೆ ಅವರು ಸ್ತುತಿಯನ್ನು ಬಯಸ್ತಾರೆ ಅವರ ಬಗ್ಗೆ ಸ್ತುತಿ ಮಾಡಬೇಕು ಅವರನ್ನು ಹೊಗಳಬೇಕು ಏನಾದ್ರೂ ಒಂದು ಏನಾದರೂ ಒಂದು ವಿಶೇಷ ಅಲ್ಲಿ ಇದ್ದೇ ಇರ್ತದೆ ಏನಾಗುತ್ತೆ ನಿಮಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಅಂತೂ ಖಂಡಿತ ಆಗ್ಬೋದಿಲ್ಲ ಇಲ್ಲ ಅಂತ ಹೇಳಲ್ಲ ಬಟ್ ಎಷ್ಟು ಎಷ್ಟು ತನಕ ನೀವು ಸ್ತುತಿ ಮಾಡ್ತೀರಾ ಎಷ್ಟು ಅವ್ರನ್ನ ಪೂಜೆ ಮಾಡ್ತಿರೋದು ಈ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ನಾರ್ತ್ ವೆಸ್ಟಲ್ಲಿ ನಿಮಗೆಲ್ಲೊಂದು ಕಡೆ ದೇವ್ರ ಕೋಣೆ ಬಂದಾಗ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಪಿಟ್ ಮಾಡಿಕೊಂಡ್ರಿ ನೀವು ಬಾವಿ ಬಂದುಬಿಡ್ತು ನಾರ್ತ್ ವೆಸ್ಟಲ್ಲಿ ಇದೆಲ್ಲ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ನಾನು ಹೇಳ್ತೀನಿ ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡಾಗ ಅಲ್ಲಿ ಡಂಪ್ ಮಾಡ್ಕೊಂಡಾಗ ಡಂಪ್ ಮಾಡಿಕೊಂಡಾಗ ಹಳೆಯ ವಸ್ತುಗಳನ್ನು ಹಾಕ್ಕೊಂಡಾಗ ಆನಂತರ ಅಲ್ಲಿ ಟಾಯ್ಲೆಟ್ ಪಿಟ್ಟು ಮಾಡ್ಕೊಂಡಾಗ ಬ ಟಾಯ್ಲೆಟ್ ಟಾಯ್ಲೆಟ್ ಮತ್ತು ಟಾಯ್ಲೆಟ್ ಪಿಟ್ಟು ಎರಡನ್ನು ಮಾಡ್ಕೊಂಡಾಗ ಅಥವಾ ಅಲ್ಲಿ ಬಾವಿ ಬಂದಾಗ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಒಂದು ಹೋಟೆಲ್ ಬಿಸ್ನೆಸ್ ಏನುಂಟು ಮೇ ಬಿ ನಡೆಯುವಂಥ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಏನಾದರೂ ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತೇನೆ ಅಥವಾ ಒಂದು ಗ್ರೋಸರಿ ಅಂಗಡಿಯನ್ನು ಇಟ್ಕೊಳ್ತೇನೆ ಅಲ್ವಾ ಅಥವಾ ಈ ರೀತಿಯೆಲ್ಲ ಮಾಡಿದಾಗ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ಆನಂತರ ಬೇರೆ ಬೇರೆ ಝೋನ್ ಬರುತ್ತೆ ಬಟ್ ಫಸ್ಟ್ ಆಫ್ ಆಲ್ ನಾರ್ತ್ ವೆಸ್ಟ್ ಕಾರ್ನರ್ ಆನಂತರ ನಿಮ್ಮ ಜಾತಕದಲ್ಲಿರುವಂಥ ಚಂದ್ರ ಹೇಗಿದ್ದಾನೆ ಕುಜ ಹೇಗಿದ್ದಾನೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ನೀವೇನನ್ನು ಮಾಡ್ತೀರಂತ ಅಂತ ಅಥವಾ ಇದನ್ನು ಭಾಳ ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಕಲಿಬೇಕಪ್ಪ ಅಲ್ವಾ ಸುಮ್ಮನೆ ಹೋಗಿ ಅವನು ಹೋಟೆಲ್ ಮಾಡಿದ್ದಾನೆ ಇವನು ಹೋಟೆಲ್ ಮಾಡಿದ್ದಾನೆ ನಾನು ಮಾಡ್ತೇನೆ ನನಗೂ ರಿಸಲ್ಟ್ ಬರುತ್ತೆ ಇದನ್ನು ನೀವು ಯೋಚನೆ ಮಾಡುವ ಹಾಗೆ ಏನಿಲ್ಲ ಯಾವುದೇ ಕಾರಣಕ್ಕೂ ಕೂಡ ರೈಟ್ ಇದನ್ನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡುವಾಗಿಲ್ಲ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರುತ್ತೆ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಹೇಳಿದೀನಿ ಯಾವಾಗ ನಾರ್ತ್ ವೆಸ್ಟ್ ಕಾರ್ನರ್ ನಿಮ್ಮ ಮನೆಯಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳ್ಕೊ ಬಹಳ ಚೆನ್ನಾಗಿದೆ ಬಹಳ ಮೇಂಟೈನ್ ಮಾಡಿಟ್ಟಿದೀರಿ ನೀವು ಪರವಾಗಿಲ್ಲ ಅಂದಾಗ ಈಗ ಏನ್ಸ್ಕೊಳ್ಳಿ ನಾರ್ತ್ ವೆಸ್ಟ್ ಅಲ್ಲಿ ರೆಡ್ ಕಲರ್ ಬಂದ್ಬಿಡ್ತೀವಿ ನಿಮ್ಮ ಕಸ್ಟಮರ್ ಯಾರು ಬರ್ತಾರೆ ಅವ್ರ ಜೊತೆ ಯಾವಾಗಲೂ ಜಗಳ ಆಗ್ತಾ ಇರ್ತದೆ ರೈಟ್ ತಾನೇ ಯಾವುದೇ ಅಲ್ಲ ಇದು ನಿಮ್ಮ ಫುಡ್ ಅಲ್ಲಿ ಟೇಸ್ಟ್ ಇಲ್ಲ ಖಾರ ಜಾಸ್ತಿ ಆಗಿದೆ ಪ್ರಾಬ್ಲಮ್ ಆಯಿತು ಅಲ್ವಾ ಅಥವಾ ಅಂತ ವ್ಯಕ್ತಿಗಳ ಎಂಟ್ರಿ ಆಗ್ತಾರೆ ಜಗಳ ಮಾಡ್ಲಿಕ್ಕೆ ದಾದಾಗಿರಿ ಮಾಡುವಂಥ ವ್ಯಕ್ತಿಗಳೇ ನಿಮ್ಮ ಹೋಟೆಲ್ಗೆ ಎಂಟ್ರಿ ಆಗ್ತಾರೆ ಅವರು ಫೈಟಿಂಗ್ ಮಾಡಿನೇ ಹೋಗ್ತಾರೆ ನಿಮ್ಮ ಜೊತೆ ಜಗಳ ಮಾಡಿನೇ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಬಂದೀಗ ನಾರ್ತ್ ವೆಸ್ಟ್ ಕಾರ್ನರ್ ನೋಡಿ ಅದು ವಾಸ್ತು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅದು ಯಾರು ಕಲ್ತಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ವಾಸ್ತು ಈ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಆಗ ಪ್ರಾಬ್ಲಮನ್ನು ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತಾಳೆ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಒಂದು ಹೋಟೆಲ್ ಮಾಡ್ತಾನೆ ಒಂದು ಕ್ಯಾಂಟೀನ್ ಮಾಡ್ತಾನೆ ಒಂದು 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 ಬೇಕರಿ ಓಪನ್ ಮಾಡ್ತಾನೆ ಅಂಗಡಿ ಓಪನ್ ಮಾಡ್ತಾನೆ ತಿನ್ನುವಂತ ವಸ್ತುಗಳನ್ನು ಯಾರು ಸೇಲ್ಸ್ ಮಾಡ್ತಾರೆ ಅದರ ಜೊತೆಗೆ ಸರ್ವಿಸ್ ಮಾಡ್ತಾರೆ ಅವ್ರಿಗೆ ನಾರ್ತ್ ವೆಸ್ಟ್ ಕಾರ್ನರ್ ಏನುಂಟು ವಾಯುವ್ಯದ ಭಾಗ ಏನುಂಟು ವಾಯುವ್ಯಕ್ಕೆ ಸಂಬಂಧ ಆ ವಾಯುವ್ಯ ಬಹಳ ಚೆನ್ನಾಗಿರಬೇಕಾಗುತ್ತೆ ಮೇಂಟೈನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಬಹಳ ಸ್ವಚ್ಛವಾಗಿರಬೇಕಾಗುತ್ತೆ ಆವಾಗ ಹೋಗಿ ನಿಮ್ಮ ಈ ತಿಂಡಿಗೆ ಸಂಬಂಧಪಟ್ಟದ ಬಿಸ್ನೆಸ್ ಏನುಂಟು ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯತಾ ನಡೆಯಲ್ಲ ನೀವು ಏನೇ ಮಾಡಿದರೂ ನಡೆಯಲ್ಲ ಅಲ್ವಾ ನೀವು ಪೂಜೆ ಪುರಸ್ಕಾರ ಮಂತ್ರ ತಂತ್ರ ಯಂತ್ರ ಏನೇ ಮಾಡಿದರೂ ಕೂಡ ಅದು ನಡೆಯುವ ಸಾಧ್ಯತೆ ತೀರಾ 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 ಕಡಿಮೆ ಸ್ವಲ್ಪ ದಿನ ಓಕೆ ಮತ್ತು ಶುರುವಾಗುತ್ತೆ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ ಅರ್ಥ ಇಟ್ಕೊಳ್ತೀನಿ ಪರ ಹೇಳ್ತಾನೆ ಇದು ಒಂದು ಹೋಟೆಲ್ನ ಕ್ಯಾಟಗರಿ ಬಗ್ಗೆ ಮಾತಾಡೋದು ಆನಂತರ ನೋಡಿ ನಮಗೆ ಹಣನೇ ಬರ್ತಾ ಇಲ್ಲ ಆವಾಗ ನೀವು ನಾರ್ತ್ ಅನ್ನ ನೋಡಬೇಕಾಗುತ್ತೆ ಉತ್ತರದ ಭಾಗದಲ್ಲಿ ಏನ್ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದಾರೆ ಯಾಕೆ ನಿಮಗೆ ಹಣಕಾಸು ಬರ್ತಾ ಇಲ್ಲ ಯಾಕೆ ನಿಮಗೆ ಅವಕಾಶಗಳು ಬರ್ತಾ ಇಲ್ಲ ಅದು ಇನ್ನೊಂದು ಕ್ಯಾಟಗರಿಯಲ್ಲಿ ಬರುತ್ತೆ ನಿಮಗೆ ಯಾವ ರೀತಿ ಅದು ಕೆಲಸ ಅಥವಾ ಆ ರೀತಿಯಾಗಿ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ರೈಟ್ ತಾನೆ ಆನಂತರ ಹಣಕಾಸು ಉಳಿಯುವುದಿಲ್ಲ ಅಥವಾ ಹಣಕಾಸು ಫ್ಲೋ ಆಗೋದು ಕಡಿಮೆ ಆಗಿದೆ ಆಗ ಸೌತ್ ಈಸ್ಟ್ ಕಾರ್ನರಲ್ಲಿ ಮೇಜರ್ ಆದ ರಿಸಲ್ಟ್ ಅನ್ನು ಕೊಡುತ್ತೆ ನಿಮಗೆ ರೈಟ್ ಆದರೆ ಒಡ್ನತ್ತು ನೆನ್ಪಿಟ್ಬೇಡಿ ಮನೆಯಲ್ಲಿ ನಿಮ್ಮ ಉತ್ತರದ ಭಾಗ ಉತ್ತರ ವಾಯುವ್ಯದ ಭಾಗ ಆನಂತರ ವಾಯುವ್ಯದ ಭಾಗ ಆನಂತರ ಉತ್ತರದ ಈಶಾನ್ಯ ಭಾಗ ಇದು ನಾಲ್ಕು ಜಾಗ ಮತ್ತೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಇದು ಪ್ರಾಸ್ಪರಿಟಿನ ಕ್ರಿಯೇಟ್ ಮಾಡುವಂತ ಜಾಗನೇ ಆಗಿರುತ್ತೆ ಯಾವಾಗ ಇಷ್ಟು ಪಾರ್ಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ನೀವು ಏನೇ ಬಿಸ್ನೆಸ್ ಮಾಡಿದ್ರು ಕೂಡ ಮೇ ಬಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಗೆದ್ದೆ ಗೆಲ್ತೀರಾ ಪರವಾಗಿಲ್ಲ ಆವಾಗ ಬಿಸ್ನೆಸ್ ಕೂಡ ನಡೀಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದರ ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗೇ ಇರಬೇಕಾಯ್ತು ಎಲ್ಲ ರೀತಿಯಲ್ಲೂ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಕಮ್ಯುನಿಕೇಶನ್ ಅನ್ನು ಚೆನ್ನಾಗಿ ಮಾಡಬೇಕಾಗುತ್ತೆ ಎಲ್ಲರ ಚೆನ್ನಾಗಿ ಮಾತಾಡಬೇಕಾಗುತ್ತೆ ಅಲ್ವಾ ಯಾವಾಗ ಬಿಸ್ನೆಸ್ ಫ್ಲಾಪ್ ಆಗುತ್ತೆ ನೀವು ಕೋಪ ಮಾಡಿದಾಗ ಯಾರ ಜೊತೆ ಕೋಪ ಮಾಡಿ ಮಾತಾಡ್ತೀರಾ ಯಾರ ಜೊತೆ ಇರಿಟೇಟ್ ಮಾಡಿ ಮಾತಾಡ್ತೀರಾ ಕಿರಿಕ್ ಮಾಡಿ ಆಗ ಬಿಸ್ನೆಸ್ ಟೋಟಲಿ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ನಿಮಗೆ ಗೊತ್ತಾಯ್ತು ಈಗ ನಿಮ್ಮ ಒಂದು ನಿಮ್ಮ ಒಂದು ಹೋಟೆಲ್ ಬಿಸ್ನೆಸ್ ನಡಿಬೇಕಾದ್ರೆ ನೀವೇನು ಮಾಡಬೇಕು ತಿಂಡಿಗೆ ಸಂಬಂಧಪಟ್ಟದ್ದು ಫುಡ್ಡಿಗೆ ಫುಡ್ ರಿಲೇಟೆಡ್ ಬಿಸ್ನೆಸ್ ನೀವು ಯಾವುದೇ ಮಾಡಿದರೂ ಕೂಡ ನಾರ್ತ್ ವೆಸ್ಟ್ ಕಾರ್ನರ್ ಸರಿ ಇಲ್ಲ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅಷ್ಟು ಸುಲಭ ಅಂತೂ ಖಂಡಿತ ಅದಕ್ಕೆ ವಾಸ್ತುವಿನಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಬಹಳಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತವೆ ಸಣ್ಣ ಸಣ್ಣ ವಸ್ತುಗಳು ಕೂಡ ನಿಮ್ಮ ಮನಸ್ಸಿನ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ ಅದರಿಂದಾಗಿ ಏನಾಗುತ್ತೆ ನೀವು ನಿಮಗೆ ಆ ಥಾಟ್ಸ್ ಬರುತ್ತೆ ನೀವು ಆ ಕೆಲಸವನ್ನು ಮಾಡ್ತೀರಾ ಯಾತೋ ಒಳ್ಳೆಯದು ಯಾತೋ ಕೆಟ್ಟದು ಎರಡರಲ್ಲಿ ಒಂದು ರಿಸಲ್ಟ್ ಅಂದು ನಿಮ್ಮ ಪಾಲಿಗೆ ಬರುತ್ತೆ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಅಲ್ವಾ ಅದೇ ಹೆಣಿಸ್ಕೊಳ್ಳಿ ನೀವೊಂದು ವಕಾಲತ್ ಮಾಡ್ತಾ ಇದ್ರಿ ಅಂತೇಳಿ ವಕಾಲತ್ ಮಾಡ್ತಾ ಇದ್ರಿ ಯಾರು ಅಲ್ವಾ ನೀವು ಒಳ್ಳೆ ವಕೀಲರಾಗಬೇಕು ವಕಾಲತ್ ಮಾಡ್ತಾ ಇದ್ರಿ ಆದರೆ ಯಾಕೋ ಗೊತ್ತಿಲ್ಲ ನಿಮಗೂ ಕೂಡ ಕ್ಲೈಂಟ್ಸ್ ಬರ್ತಾ ಇಲ್ಲ ಅಥವಾ ಯಾವುದೇ ವಕಾಲತ್ ನಿಮಗೆ ಗೆಲ್ಲಿಕ್ಕೆ ಆಗ್ತಾ ಇಲ್ಲ ಆ ಮೂಮೆಂಟಲ್ಲಿ ನೀವು ಹೆಣಿಸ್ಕೊಳ್ಳಿ ನಿಮ್ಮ ಮನೆಯ ಪಶ್ಚಿಮದ ಭಾಗ ವಕಾಲತ್ಗೆ ಸಂಬಂಧಪಟ್ಟಿದೆ ಪಶ್ಚಿಮದ ಭಾಗ ಡಿಸ್ಟರ್ಬೆನ್ಸ್ ಆಗಿದ್ರೆ ವಕಾಲತ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ವಕಾಲತ್ ಮಾಡಲಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ ಏನೋ ಇಂಟ್ರೆಸ್ಟ್ ಇತ್ತು ಏನೋ ಕಲ್ತ್ಕೊಂಡು ಹೋದ್ರಿ ಎಲ್ಲ ಓಕೆ ಬಟ್ ನಿಮಗೆ ಅದು ಆ ಸಂದರ್ಭ ಬಂದಾಗ ವಾದ ವಿವಾದ ಮಾಡಬೇಕಂದ್ರೆ ಸಂದರ್ಭ ಬಂದಾಗ ಎವಿಡೆನ್ಸನ್ನು ಕಲೆಕ್ಟ್ ಮಾಡುವ ಸಂದರ್ಭ ಬಂದಾಗ ಮೇ ಬಿ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಆವಾಗ ನಿಮ್ಮ ಪಶ್ಚಿಮದ ಭಾಗ ಏನು ಅದು ಮೇಜರ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಪಶ್ಚಿಮದ ಭಾಗ ಒಂದು ವೇಳೆ ತಗ್ಗಾಗಿದೆ ಬಾವಿ ಬಂದಿದೆ ಟಾಯ್ಲೆಟ್ ಬಂದಿದೆ ಬಾತ್ರೂಮ್ ಬಂದಿದೆ ಪಿಟ್ ಮಾಡ್ಕೊಂಡಿದ್ದೀರಿ ಅಥವಾ ಆ ಪಾರ್ಟಲ್ಲಿ ಆ್ಯಂಟಿ ಕಲರ್ ಪೇಂಟ್ ಬಂದುಬಿಡ್ತು ಪಿಂಕ್ ಪರ್ಪಲ್ ರೆಡ್ ಇಂಥ ಪೇಂಟ್ ಬಂದುಬಿಡ್ತು ಆವಾಗ ನಿಮ್ಮ ವಕಾಲತ್ ಮಾಡುವಂತಹ ಇದು ಏನು ಆ ಒಂದು ಚಾಕಚಕ್ಯತೆ ಚಾತುರ್ಯತೆ ನೋಡಿ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ವಕಾಲತ್ ಮಾಡಲಿಕ್ಕೆ ಅದು ಅಷ್ಟು ಸುಲಭ ನಿಮ್ಮನ್ನು ಬಿಡುವುದಿಲ್ಲ ಅಂತಲೇ ಇಂಡಿಕೇಶನ್ ಅದಕ್ಕೆ ವಕಾಲತ್ ಮಾಡುವಂಥ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ನಿಮ್ಮ ಒಂದು ವೆಸ್ಟ್ ಕಾರ್ನರ್ ಅನ್ನು ಬಹಳ ಇಟ್ಕೊಳ್ಬೇಕಾಗುತ್ತೆ ಮೇಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಅದು ಮೇಂಟೈನ್ ಮಾಡಿಲ್ಲ ಅಂದಾಗ ನಿಮಗೆ ವಕಾಲತ್ ನಡೀಲಿಕ್ಕಿಲ್ಲ ವಿವಾದ ಮಾಡಲಿಕ್ಕೆ ಆಗಲಿ ಆಗಲಿಕ್ಕಿಲ್ಲ ಎವಿಡೆನ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗದಂಥ ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿತಾಗ ನಿಮ್ಗೆ ಗೊತ್ತಾಗುತ್ತೆ ವಾಸ್ತು ಯಾವ ರೀತಿ ಕೆಲಸ ಮಾಡಿದೆ ಏನನ್ನು ಪ್ರಿಪೇರ್ ಮಾಡಬೇಕು ನಾವು ರೈಟ್ ಅಂದ ನೋಡಿ ಇದೆಲ್ಲ ಪ್ರೊಫೆಷನಾಗಿ ವಾಸ್ತು ಕಲಿತವರಿಗೆ ಮಾತ್ರ ಗೊತ್ತಿರ್ತದೆ ಸುಮ್ಮನೆ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ ಬರೇ ಕಂಪಲ್ ಇಟ್ಕೊಂಡು ನಾಕು ಮೂಲೆಯನ್ನು ನೋಡೋದ್ರಿಂದ ಯಾವುದೇ ರೀತಿಯ ವಾಸ್ತು ಕೂಡ ಕ್ರಿಯೇಟ್ ಆಗೋದಿಲ್ಲ ಅಂತಲೇ ಲೆಕ್ಕ ರೈತನೇ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಆನಂತರ ಕೆಲವರಲ್ಲಿ ಏನು ಮಾಡಿರ್ತಾರೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಮನೆಗೆ ಏನು ಗ್ರಾನೈಟ್ ಹಾಕಿರ್ತಾರೆ ಇದು ಯಾವುದು ಅಲ್ವಾ ಅಥವಾ ಕೆಲವರೆಲ್ಲ ಬ್ಲ್ಯಾಕ್ ಕಲರ್ ಹಾಕಿರ್ತಾರೆ ಮನೆಯಲ್ಲಿ ಕೊಳೆ ಕಾಣಬಾರ್ದು ಅದು ಆಗಬಾರ್ದು ಇದಾಗಬಾರ್ದು ಧೂಳು ಕಾಣ್ತದೆ ಬ್ಲಾಕ್ ಕಲರ್ ಹಾಕಿರ್ತಾರೆ ನಾನು ಹೇಳ್ತೀನಿ ನೀವು ಬ್ಲ್ಯಾಕ್ ಕಲರ್ನ ಟೈಲ್ಸ್ ಅಥವಾ ಬ್ಲ್ಯಾಕ್ ಕಲರ್ನ ಯಾವುದೇ ಗ್ರಾನೈಟ್ ಅದು ಇದು ಹಾಕಿದಾಗ ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೀನಿ ನಿಮ್ಮನ್ನು ಲೈಫಲ್ಲಿ ಮುಂದುವರಲಿಕ್ಕೆ ಬಿಡುವುದೇ ಇಲ್ಲ ಅಂತೇಳಿ ಯಾಕಂದರೆ ಅಲ್ಲಿ ಪೂರ್ತಿ ಬ್ಲ್ಯಾಕ್ ಬ್ಲ್ಯಾಕ್ ಬಂದುಬಿಡ್ತು ರಾಹು ಮತ್ತು ಶನಿ ಎಫೆಕ್ಟ್ ಜಾಸ್ತಿ ಆಯಿತು ಆನಂತರ ತತ್ವ ಬಂದು ಜಲತತ್ವ ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಆಯಿತು ಅದು ಅಗ್ನಿಯನ್ನು ಟೋಟಲಿ ಡೆಸ್ಟ್ರಾಯ್ ಮಾಡಿಬಿಡ್ತದೆ ಇದರ ಮುಖಾಂತರ ಏನಾಯಿತು ನಿಮಗೆ ಅದೇ ಒಳ್ಳೆ ರಿಸಲ್ಟ್ ಬರಬೇಕು ಲೈಫಲ್ಲಿ ಮದುವೆ ಜೀವನ ಇರಬಹುದು ಮಂಗಳ ಕಾರ್ಯ ಇರಬಹುದು ಯಾವುದೇ ರೀತಿಯಲ್ಲೂ ಲ್ಯಾಂಡ್ ರಿಲೇಟೆಡ್ ಇರ್ಬೋದು ಒಳ ಹುಟ್ಟಿದವರು ಇರ್ಬೋದು ನಿಮ್ಮ ಆರೋಗ್ಯ ಇರ್ಬೋದು ಇದರಲ್ಲೆಲ್ಲದರಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಅದಕ್ಕೋಸ್ಕರ ಒಂದಂತೂ ನೆನ್ಪಿಟ್ಕೊಳ್ಳಿ ಯಾರೇ ಏನ್ ಈಗ ಈಗ ಏನಾಗುತ್ತೆ ನೀವೊಂದು ನೀವೊಂದು ಗ್ರಾನೈಟ್ ಅಂಗಡಿಗೆ ಹೋಗ್ತೀರ ರೈಟ್ ತಾನೆ ಅವ್ರು ಹೇಳ್ತಾರೆ ನೋಡಪ್ಪ ಇದನ್ನು ಹಾಕಿ ಬ್ಲ್ಯಾಕ್ ಕಲರ್ ಹಾಕಿ ಇದು ತುಂಬಾ ಚೆನ್ನಾಗಿರ್ತದೆ ಕೊಳೆ ಕಾಣೋದಿಲ್ಲ ಅದು ಕಾಣೋದಿಲ್ಲ ಅವ್ನಿಗೆ ಹೇಳಿ ನಿನ್ನ ಮನೆಯಲ್ಲಿ ಹಾಕೋ ನನಗಂತೂ ಬೇಕಾಗಿಲ್ಲ ಅಂತ ರೈಟ್ ಅವನಿಗೆ ಬಿಸ್ನೆಸ್ ಆಗಿರುವುದಿಲ್ಲ ಅದು ತಂದು ಇಟ್ಟಿರ್ತಾನೆ ಅವನು ಎಷ್ಟೋ ಸಮಯದಿಂದ ಹಾಗೇನಿರ್ತದೆ ನಿಮಗೆ ಅದನ್ನ ದಾಟಿಸ್ಲಿಕ್ಕೆ ಪ್ರಯತ್ನ ಮಾಡಿಯೇ ಮಾಡ್ತಾನೆ ಬಟ್ ನೀವೇ ನೀವು ಹೇಳಿ ನನಗೆ ಬ್ಲಾಕ್ ಕಲರ್ ಬೇಕಾಗಿಲ್ಲ ಏನೇ ಇದ್ರು ಕೂಡ ವ್ಯಾಟ್ರಿಫೈಡ್ ಟೈಲ್ಸ್ ಕ್ರೀಮ್ ಕಲರ್ ಅದು ಹಾಕಿ ಮನೆಯಲ್ಲಿ ನೆಲಕ್ಕೆ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಕೆ ಕೊಡುತ್ತೆ ಮನೆ ಬಹಳ ಒಂಥರ ಬೆಳಕಾಗಿರ್ತದೆ ತುಂಬಾನೇ ಬ್ರೈಟ್ ಆಗಿರ್ತದೆ ಒಂದು ಬಲ್ಬನ್ನು ಹಾಕಿದ್ರು ಕೂಡ ಇಡೀ ಮನೆ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಬ್ಲಾಕ್ ಬ್ಲಾಕ್ ಕಲರ್ ಅಲ್ಲಿ ಒಂದಷ್ಟು ಲೈಟ್ ಅನ್ನು ಹಾಕಬೇಕಾಗುತ್ತೆ ಹಗಲಿಗೆ ಕೂಡ ಕಾಣುವುದಿಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಶನಿ ಮತ್ತೆ ರಾಹುವನ್ನ ಆಲ್ರೆಡಿ ಆಕ್ಟಿವೇಶ್ ಆಕ್ಟಿವೇಶನ್ ಮಾಡ್ಕೊಂಡಿಟ್ಟಿರ್ತೀರ ಇದರ ಮುಖಾಂತರ ಒಂದು ದೊಡ್ಡ ಸಮಸ್ಯೆನೆ ಎದುರಿಸಬೇಕಾಗುತ್ತೆ ನಾಳೆ ನಿಮ್ಮ ಮಕ್ಕಳೇನಾದರೂ ಮದುವೆ ವಿಚಾರಕ್ಕೆ ಬಂದಾಗ ಅಥವಾ ಮದುವೆಗೆ ಸಂಬಂಧಪಟ್ಟ ಪ್ರಾಯಕ್ಕೆ ಬಂದಾಗ ಮದುವೆ ಆಗದೆ ಹೋಗ್ಬೋದು ಅವರಿಗೆ ಅಥವಾ ಅವರಿಗೆ ಒಳ್ಳೆ ವರ ಅಥವಾ ಸಾಧ್ಯತೆಗಳು ಮದುವೆ ಡಿಲೇ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ನೋಡಿಕೊಳ್ಳಿ ಯಾವತ್ತಿದ್ರು ಕೂಡ ಹೊಸ ಮನೆ ಮಾಡುವಾಗ ಅರ್ಥ ಮಾಡ್ಕೊಳ್ಳಿ ನೀವು ಕ್ರೀಮ್ ಕಲರ್ ವ್ಯಾಟ್ರಿಫೈಡ್ ಟೈಲ್ಸ್ ಅನ್ನು ಮಾತ್ರ ನೀವು ಫಿಕ್ಸ್ ಮಾಡಿ ಅಂತ ಹೇಳ್ತೇನೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಗ್ರಾನೈಟ್ ಅದು ಇದು ಅಂತ ಹೋಗಿ ಬ್ಲಾಕ್ ಕಲರ್ ಅನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ ಅನ್ನದಾಸ ಸಮಸ್ಯೆಯನ್ನು ನಿವಾರಣೆ ಮಾಡೋದು ತುಂಬ ಸುಲಭ ಅಲ್ಲ ಈಗ ಗೋಡೆಗೊಂದು ಪೇಂಟ್ ಕೊಟ್ಟರೆ ಹೇಗೂ ಚೇಂಜ್ ಮಾಡ್ಬೋದು ಟೈಲ್ಸ್ ಏನು ಮಾಡೋದು ಈಗ ಏನೋ ಹಾಕಿಬಿಟ್ರೆ ಈಗ ಬ್ಲ್ಯಾಕ್ ಬ್ಲ್ಯಾಕ್ ಉಂಟು ಅಷ್ಟು ಓಡಿಸಬೇಕಾನೆ ಕಡಿಮೆ ಅಂದರೆ ಒಂದು ಐದಾರು ಲಕ್ಷ ಅಂತೂ ಬೇಕು ನಿಮ್ಮ ಕೈಯಲ್ಲಿ ಇದು ಆಗುವಂಥ ವಿಚಾರನ ಅಲ್ಲ ತಾನೇ ತು ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಯಾರೇ ಮನೆ ಮಾಡೋದು ಇದು ಕೂಡ ನಿಮ್ಮ ಸಂಬಂಧಿಕರೇ ಮನೆ ಮಾಡೋದು ದಯವಿಟ್ಟು ಇದನ್ನು ಅವ್ರಿಗೆ ತಿಳಿ ಹೇಳಿ ಅಂತ ಹೇಳ್ತೇನೆ ಅದರ ಜೊತೆಗೆ ನೀವು ಕೆಲವೊಮ್ಮೆ ಏನಾಗುತ್ತೆ ಸೌತ್ ಈಸ್ಟ್ ಕಾರ್ನರಲ್ಲಿ ಈ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅದಕ್ಕೆ ಕೂಡ ನಾವು ಬ್ಲ್ಯಾಕ್ ಕಲರ್ನ ಹಾಕಿರ್ತೇವೆ ಸೌತ್ ಈಸ್ಟಲ್ಲಿ ಅಂದರೆ ಅಗ್ನಿಮೂಲೆಯಲ್ಲಿ ಆ ಒಂದು ನಮ್ಮ ಕಿಚನ್ಗೆ ಸಂಬಂಧ ಬ್ಲ್ಯಾಕ್ ಕಲರ್ ಟೈಲ್ಸನ್ನು ಹಾಕಿರ್ತೇವೆ ಅದು ಬ್ಲ್ಯಾಕ್ ಕಲರ್ನ ಕಡಪ ಹಾಕಿರ್ತೇವೆ ರೈಟ್ ತಾನೇ ತೋ ಹೆಚ್ಚಿನವರು ಇದನ್ನೇ ಹಾಕಿರ್ತಾರೆ ಬಟ್ ನಿಮಗೆ ಗೊತ್ತೇ ಇಲ್ಲದಂತೆ ಹಣಕಾಸಿನ ಸಮಸ್ಯೆ ಅಲ್ಲಿಂದಲೇ ಬಂದಿರ್ತದೆ ಹಣಕಾಸು ಫ್ಲೋ ಆಗಲಿಕ್ಕೆ ಬಿಡಲ್ಲ ಹಣಕಾಸು ವಿಪರೀತ ಖರ್ಚಾಗುತ್ತೆ ಹಣಕಾಸು ಹಾಸ್ಪಿಟಲ್ಗೆ ಹೊರಟು ಹೋಗುತ್ತೆ ನಿಮಗೆ ಗೊತ್ತೇ ಇಲ್ಲದಂಥ ಕೆಲವು ಸಮಸ್ಯೆಗಳು ಅಲ್ಲಿಂದ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಕೆಲವರು ಸೌತ್ ಈಸ್ಟಲ್ಲೇ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಒಂದು ವರ್ಕ್ ಏರಿಯಾ ಅಂತ ಇಟ್ಟಿರ್ತಾರೆ ಎಲ್ಲ 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 ರೀತಿಯಲ್ಲೂ ಡಂಪ್ ಅಲ್ಲೇ ಮಾಡ್ಕೊಂಡಿರ್ತಾರೆ ಾರೆ ಎಲ್ಲ ರೀತಿಯ ಒಂದು ಅದೊಂದು ನಿಮ್ಮ ವಾಷಿಂಗ್ ಮೆಷಿನ್ ಅಲ್ಲೇ ಇಟ್ಕೊಂಡಿರ್ತಾರೆ ಇದು ಮತ್ತೆ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಏನು ಪ್ರಾಸ್ಪರಿಟಿ ಬರಬೇಕು ಅದು ಬರಲ್ಲ ಅದಕ್ಕೆ ಎಕ್ಸ್ಪರ್ಟ್ ಯಾರು ಇದ್ದಾರೆ ಅದು ಕೂಡ ಮಹಾ ಎಕ್ಸ್ಪರ್ಟ್ ಯಾರಿದ್ದಾರೆ ಅವರನ್ನು ಕರ್ಕೊಂಡು ಹೋದಾಗ ನಿಮಗೆ ಖಂಡಿತವಾಗಿ ಅವರು ದಾರಿ ತೋರಿಸಬಲ್ಲರು ನಿಮ್ಮ ಮನೆಯಲ್ಲಿ ಏನನ್ನ ಸರಿ ಮಾಡಿಕೊಂಡಾಗ ಯಾವ ರಿಸಲ್ಟ್ ಬರಲಿಕ್ಕೆ ಸಾಧ್ಯತೆ ಉಂಟು ಆವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆದಂಥ ರಿಸಲ್ಟ್ ಅನ್ನು ನಿಮಗೆ ತಂದುಕೊಡಬಲ್ಲರು ಯಾಕಂದ್ರೆ ಟೆಕ್ನಿಕ್ ಆ ರೀತಿ ಇರ್ತದೆ ಆ ಟೆಕ್ನಿಕ್ ಅನ್ನು ಫಾಲೋ ಮಾಡಿನೇ ಅವ್ರ ರಿಸಲ್ಟ್ ಅನ್ನೋದು ಕೊಟ್ಟೆ ಕೊಡ್ತಾರೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ನೀವು ಸುಮ್ಮನೆ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಆರದೇ ವಾಸ್ತನ ನೀವು ಕೇಳ್ಕೊಳ್ಳಿಕ್ಕೆ ಹೋಗ್ಬೇಡ ಅದು ಇಂಜಿನಿಯರ್ ಇರ್ಬೋದು ಅದು ಮೇಸ್ತ್ರಿನೇ ಇರ್ಬೋದು ಅವರ ವಾಸ್ತುವಿನ ವಿಷಯನೇ ಬೇರೆ ಯಾಕಂದ್ರೆ ನಾಲ್ಕು ಮೂಲೆ ಬಿಟ್ಟರೆ ಬಾಕಿ ಏನು ಕೂಡ ಗೊತ್ತಾಗೋದಿಲ್ಲ ಅವರಿಗೆ ರೈಟಾ ತೊ ಅವರನ್ನೆಲ್ಲ ನೀವು ಕೇಳಿಕೊಂಡ್ರೆ ನಾಳೆ ಯಾಕಂದರೆ ಬದುಕು ಬದುಕು ನೀವು ಬದುಕು ಬದುಕು ಬದುಕಬೇಕಾಗಿದ್ದು ನೀವು ಅವರಂತೂ ಖಂಡಿತ ಆ ಮನೆಯಲ್ಲಿ ಬಾಳ್ವೆ ನಡೆಸಬೇಕಾಗಿದ್ದವರು ನೀವು ಅವರಂತೂ ಖಂಡಿತಲ್ಲ ಅವರು ಕಟ್ಟಿಕೊಡ್ತಾರೆ ಹೋಗಿರ್ತಾರೆ ಬಟ್ ವಾಸ್ತುವಿನ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ನೀವೇನು ಮಾಡ್ತೀರಾ ರೈಟಾ ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಕೆಲವೊಮ್ಮೆ ಏನಾಗುತ್ತೆ ಅಲ್ಲಿ ಯಾರೆಲ್ಲ ಇಂಜಿನಿಯರ್ ಇರ್ತಾರೆ ಅಥವಾ ಯಾರು ಇದ್ರ ಅವರಿಗೆಲ್ಲ ಈಗ ಈ ಒಂದು ಗ್ರಾನೇಟ್ ಅಂಗಡಿ ಏನು ಉಂಟು ಅಲ್ವಾ ಈ ಅಂಗಡಿ ನೋಡ್ತಾ ಅವ್ರ ಜೊತೆಗೆ ಅವರಿಗೆ ಇಂಟರ್ ಕನೆಕ್ಟ್ ಇರ್ತದೆ ಏನು ಹೇಳ್ತಾರೆ ಅದನ್ನೇ ತಂದು ಇವರು ಹಾಕಿರ್ತಾರೆ ಆಗ ಕೂಡ ನಿಮಗೆ ಸಮಸ್ಯೆ ಕ್ರಿಯೆಟ್ ಇದೆ ನಾನು ಹೇಳ್ತೀನಿ ಚಾಯ್ಸ್ ನಿಮ್ದಾಗಿರಲಿ ಯಾವುದೇ ಕಾರಣ ಕೂಡ ಅದೇ ರೀತಿ ಪೇಂಟ್ ಮಾಡುವ ಕೂಡ ಆದಷ್ಟು ಕ್ರೀಮ್ ಕಲರ್ ಪೇಂಟ್ ಅನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕೆಲವು ಪೇಂಟರ್ ಇರ್ತಾರೆ ಅವರಿಗೆ ಹೇಳಿದ್ರು ಕೂಡ ಕೇಳಲ್ಲ ಇದು ವಾಸ್ತು ಪೇಂಟ್ ಅಂತ ಏನೇನೋ ಪೇಂಟ್ ಅನ್ನು ಹಚ್ಚಿಬಿಡ್ತಾರೆ ಆ್ಯಕ್ಚುಲಿ ವಾಸ್ತು ಪೇಂಟ್ ಅಂತ ಯಾವುದು ಕೂಡ ಇರುವುದಿಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ವಾಸ್ತು ಪೇಂಟ್ ಅಂತ ಯಾವುದು ಬಂದಿರುವುದಿಲ್ಲ ಅದು ಇರುವುದು ಕೂಡ ಇಲ್ಲ ಅದನ್ನು ಹಾಕುವುದರಿಂದ ನಿಮ್ಮ ವಾಸ್ತು ಪ್ರಿಪೇರ್ ಆಗುವುದು ಕೂಡ ಇಲ್ಲ ಯಾವಾಗ ಕ್ರೀಮ್ ಕಲರ್ ಅನ್ನು ಕೊಡ್ತೀರಾ ಪರವಾಗಿಲ್ಲ ವಾಸ್ತು ಪೇಂಟ್ ಅಂತ ಯಾರು ಹೇಳ್ತಾರೆ ಹೇಳಿ ಉತ್ತರ ದಿಕ್ಕಿಗೆ ಯಾವ ಪೇಂಟ್ ಅಂತ ಅಲ್ವಾ ಉತ್ತರ ದಿಕ್ಕಿಗೆ ಯಾವ ಪೇಂಟ್ ಕೊಟ್ಟರೆ ವಾಸ್ತು ಪೇಂಟ್ ಆಗುತ್ತೆ ಅಲ್ವಾ ನೋಡೋಣ ಅವನು ಹೇಳಿ ಒಮ್ಮೆ ಪಶ್ಚಿಮ ದಿಕ್ಕಿಗೆ ಯಾವ ಪೇಂಟ್ ಕೊಟ್ಟಾಗ ವಾಸ್ತು ಪೇಂಟ್ ಆಗುತ್ತೆ ಅಂತ ಕೇಳಿ ನೋಡೋಣ ಹೇಳಿ ಒಮ್ಮೆ ಸುಮ್ಮನೆ ಏನೇನೋ ಬಳದು ಬಿಟ್ಟಿರ್ತಾರೆ ಅವರಿಗೆ ಬೇಕಾದಾಗೆ ಅವ್ರಿಗೆ ಮನಮಾನಿ ಮಾಡಿರ್ತಾರೆ ಇದು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತೀವಿ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಜನ ಇದ್ರ ಇದನ್ನೇ ಇಟ್ಟುಕೊಂಡು ತುಂಬಾ ಜನ ವಾಸ್ತು ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸುವಂತರು ಹಾಯ್ ಹಾಯ್ ಅಂತ ಅಂತ ಪಡ್ಕೊಳ್ತಾ ಇದ್ದಾರೆ ಈ ಪರಿಸ್ಥಿತಿ ಯಾರು ಹೇಳಿದೆ ನಾವು ಅವ್ನು ಕೇಳಲೇ ಇಲ್ಲ ವಾಸ್ತು ಪೇಂಟ್ ಅಂತ ಹಾಕಿ ಹೋಗಿದ್ದಾನೆ ಈಗ ನಾವು ಸಮಸ್ಯೆ ಅನುಭವಿಸ್ತಿದ್ದೇವೆ ಅವ್ರಿಗೆ ಯಾರು ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ರೈತ ಓಕೆ ಸೊ ಇದನ್ನೆಲ್ಲ ಅರ್ಥ ಪ್ರಯತ್ನ ಮಾಡಿ ಬಹಳಷ್ಟು ಯಾಕಂದ್ರೆ ನಮ್ಮ ಮನೆ ನಮ್ಗೆ ಬೇಕಾದಾಗಿ ನಾವು ಕಟ್ಟಬೇಕಾಗುತ್ತೆ ಯಾರು ನಿಮ್ಮ ಮಾತನ್ನು ಕೇಳ್ತಾರೆ ಅಂತ ವ್ಯಕ್ತಿಗಳನ್ನೇ ಚಾಯ್ಸ್ ಮಾಡಿ ಅವರ ಮನ್ಮಾನಿ ಮಾಡೋದಿದ್ರೆ ಅವರನ್ನ ದೂರ ಕಳಿಸಿಬಿಡಿ ಅದು ಬೇಕಾಗಿಲ್ಲ ರೈಟ್ ಓಕೆ ಗೊತ್ತಾ ಯಾಕಂದ್ರೆ ನಾಳೆ ನೀವು ಸಮಸ್ಯೆ ನಾನು ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಬರ್ಬೋದು ಓಕೆ ಗೊತ್ತಾಯ್ತು ಅಂತ ಆ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಖಂಡಿತ ಹಂಚಿಕೊಳ್ತೇನೆ ನಾಳೆ ಶುಕ್ರವಾರ ನಾನು ಮೇ ಬಿ ನಾಳೆ ಪ್ರವಾಸದಲ್ಲಿ ಇರುವುದರಿಂದ ನಾಳೆ ಪ್ರೋಗ್ರಾಮ್ ಇರುವುದಿಲ್ಲ ಅಂತ ಹೇಳ್ತೇನೆ ಮತ್ತೆ ಸೋಮವಾರದಿಂದ ಎಂದಿನಿಂದ ಪ್ರೋಗ್ರಾಮ್ ಇದ್ದೇ ಇರುತ್ತೆ ಸೊ ಕ್ಷಮೆ ಇರಲಿ ಓಕೆ ಈಗೇನು ಮಾಡೋಣ ಸಮಯ ಮೀರ್ತೀವಿ ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟೋ ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋದ್ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ